ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಡೆಮಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಸ್ ಐಗೆ ಮುಖ್ಯವಾಗಿ ಪಿ ಎಸ್ ಐ ಒಂದೇ ಅಲ್ಲ ಕೆ ಎಸ್ ಎಫ್ ಡಿ ಎಲ್ ಹೆಲ್ಪ್ ಆಗುತ್ತೆ ಇದು ಜಿಯೋಗ್ರಫಿ ಸೆಟ್ ಫೋರ್ ಓಕೆ ಎಮ್ ಸಿ ಕ್ಯೂಸ್ ಮುಖಾಂತರ ನಾವು ವಿತ್ ಬೇಸಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ ಇದು ಸೆಟ್ ಫೋರ್ ಯಾರು ಸೆಟ್ ಒನ್ ಸೆಟ್ ಟು ಸೆಟ್ ತ್ರೀ ಅಂದರೆ ವಿಡಿಯೋ ಒನ್ ವಿಡಿಯೋ ಟು ವಿಡಿಯೋ ಫೋರ್ ಅಂತ ಹೇಳ್ತೀವಿ ನಾನು ಇದಕ್ಕೆ ಸೆಟ್ ಅಂತ ಸೆಟ್ಟಿದ್ದೀನಿ ಅಷ್ಟೇ ಓಕೆ ಫೈನ್ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ತಾ ಬನ್ನಿ ಯಾರು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಆಗಿಲ್ಲ ಜಾಯ್ನ್ ಆಗಿಲ್ಲ ಪುನೀತ್ ಫೋರಮ್ ಅಂತ ಜಾಯ್ನ್ ಆಗಿ ಇದರ ಪಿ ಡಿ ಎಫ್ ಮತ್ತು ಡೈಲಿ ಕ್ಯೂಸಸ್ ಮತ್ತು ನಿಮಗೆ ಕರೆಂಟ್ ಎಫೇರ್ಸ್ ರಿಲೇಟೆಡು ಸೊ ಎಲ್ಲ ಒಂದು ನಿಮಗೆ ಅದ್ರದ್ದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋಕ್ಕೆ ಹೆಲ್ಪ್ ಆಗ್ತಕ್ಕಂಥ ಎಲ್ಲ ಮೆಟೀರಿಯಲ್ ನಿಮ್ಗೆ ಸಿಗ್ತಕ್ಕಂಥದ್ದು ಪುನೀತ್ ಫೋರಮ್ ಅಂತ ಹೇಳಿ ಫೈನ್ ಓಕೆ ಸೊ ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಅನ್ನ ಅಕಾಡೆಮಿ ಬಗ್ಗೆ ನಿಮ್ಗೊಂದಷ್ಟು ತಿಳಿಸ್ ತಿಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಮೂವತ್ತಕ್ಕಿಂತ ಹೆಚ್ಚು ಎಜುಕೇಟರ್ಸ್ ಇರ್ತಕ್ಕಂಥ ಒಂದು ಆನ್ಲೈನ್ ಕೋಚಿಂಗ್ ಇರತಕ್ಕಂಥದ್ದು ಇಲ್ಲಿ ನಿಮಗೆ ಡೈಲಿ ಏನಿರುತ್ತೆ ಕ್ಲಾಸಸ್ಸು ಹೈದರಾಬಾದ್ ಮತ್ತು ದೆಹಲಿ ಮಾದರಿ ಬೋಧನೆ ಇರುತ್ತೆ ನಿಮಗೆ ಇಲ್ಲಿ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಎಲ್ಲ ಎಕ್ಸಾಮ್ಗೂ ಕೂಡ ಸ್ಟ್ರಕ್ಚರ್ಡ್ ಕೋರ್ಸಸ್ ಸಿಗುತ್ತೆ ಅಂತಂದರೆ ಒಂದ್ಸಲ ನೀವು ಪ್ಲಸ್ ಕೋರ್ಸಸ್ಗೆ ಆ್ಯಕ್ಸಸ್ ಮಾಡಿದ್ರೆ ಏನಾಗುತ್ತೆ ತೊಗೊಂಡ್ರೆ ಪ್ರತಿಯೊಂದು ಕೋರ್ಸ್ಗೆ ನಿಮಗೆ ಹೆಂಗೆ ಸಿಲೆಬಸ್ ಪ್ರಕಾರ ಸ್ಟ್ರಕ್ಚರ್ ಮಾಡಿಕೊಟ್ಟಿರ್ತೀವಿ ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಒಂದು ಇಬ್ಬರು ಮಿನಿಮಮ್ ಒಂದು ಇಬ್ಬರು ನಿಮಗೆ ಎಜುಕೇಟರ್ಸ್ ಇರ್ತಾರೆ ಯಾರು ಬೇಕಾದ್ರು ಫಾಲೋ ಮಾಡ್ಬೋದು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಪೇಪರ್ಸ್ ಕ್ಲಾಸಸ್ ಇರುತ್ತೆ ಡೀಟೇಲ್ಡ್ ಆಗಿ ಚಾಟ್ ಮಾಡ್ಬೋದು ಎಜುಕೇಟ್ ಜೊತೆ ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸೊ ನಿಮಗೆ ಕಂಪ್ಲೀಟಾಗಿ ಸಿಲೆಬಸ್ ಕವರ್ ಮಾಡಿಕೊಡ್ತೀವಿ ಒಂದು ಮತ್ತು ಇಲ್ಲಿ ಕೆ ಎ ಎಸ್ದು ಬ್ಯಾಚು ಕೂಡ ಸ್ಟಾರ್ಟ್ ಆಗಿದೆ ಒನ್ ಇಯರ್ ಕಂಪ್ರೆನ್ಸಿವ್ ಕೋರ್ಸು ಇಲ್ಲಿ ನಿಮಗೆ ಕೆ ಎಸ್ ಮೀನ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೋಸ್ಕರ ಇಂಗ್ಲೀಷ್ ಮೀಡಿಯಮ್ ಬ್ಯಾಚೇ ಕನ್ನಡ ಮೀಡಿಯಮ್ ಕೂಡ ಬ್ಯಾಚ್ ಸಿ ಸ್ಟಾರ್ಟ್ ಆಗಿದೆ ಫ್ರಮ್ ಫೋರ್ತ್ ಜೂನಿಂದ ಯಾವುದಕ್ಕೆ ಬೇಕಾದ್ರೂ ನೀವು ಎನ್ರೋಲ್ ಮಾಡ್ಕೋಬೋದು ಟಾಪ್ ಎಜುಕೇಟರ್ಸ್ ನಿಮಗೆ ಇಲ್ಲಿ ಟೀಚ್ ಮಾಡ್ತಾರೆ ಜೊತೆಗೆ ಟಾಪ್ ಎಜುಕೇಟರ್ ಫ್ರೀ ಕ್ಲಾಸಸ್ ಕೂಡ ಸ್ಪೆಷಲ್ ಕ್ಲಾಸಸ್ ಅಂತ ಅನ್ ಅಕಾಡೆಮಿ ಆ್ಯಪ್ ಮುಖಾಂತರ ನೀವು ಸ್ಪೆಷಲ್ ಕ್ಲಾಸಸ್ ಅಂತೇಳಿ ಫ್ರೀ ಕ್ಲಾಸಸ್ನ ನೋಡ್ಬೋದು ಓಕೆ ಇಲ್ಲಿ ಸಾಮ್ರಾಟ್ ವಿರಾಟ್ ಅಂತ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಆನ್ ಡೈಲಿ ಬೇಸಿಸಲ್ಲಿ ಫ್ರೀ ಕ್ಲಾಸಸ್ ಕೂಡ ನೀವು ಅಟೆಂಡ್ ಮಾಡ್ಬೋದು ನಿಮಗೆ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಹೆಲ್ಪ್ ಆಗುತ್ತೆ ಸೊ ಟಾಪ್ ಎಜುಕೇಟರ್ಸ್ ವಿಲ್ ಟೀಚ್ ವೆರಿ ಟಾಪಿಕ್ಸ್ ಓಕೆ ಫೈನ್ ಸೊ ಇದ್ರದ್ದು ನಿಮಗೆ ಹೆಂಗೆ ತೊಗೊಳೋದು ಪ್ರೆಸ್ ಕೋರ್ಸಸ್ ಅಂದರೆ ನೀವು ಎಜುಕೇಟರ್ ಆ್ಯಪ್ನ ಡೌನ್ಲೋಡ್ ಮೇಲೆ ಇಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಒನ್ ಮಂತ್ ಬೇಕಾ ತ್ರೀ ಮಂತ್ಸ್ ಬೇಕಾ ಸಿಕ್ಸ್ ಮಂತ್ಸ್ ಬೇಕಾ ಟ್ವೆಲ್ ಮಂತ್ಸ್ ಬೇಕಾ ಟ್ವೆಂಟಿ ಫೋರ್ ಮಂತ್ಸ್ ಬೇಕಾ ಅಂತ ಇರುತ್ತೆ ಸೊ ಇಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡೋಕ್ಕೆ ಮಾಡಿಕೊಂಡು ಅದನ್ನ ಪೇ ಮಾಡ್ಬೋದು ಇ ಎಮ್ ಐ ಆಪ್ಷನ್ ಕೂಡ ಇದೆ ನಿಮಗೆ ನೀವು ಹೆಚ್ಚು ಮಂತ್ ತೊಗೊಂಡ್ರೆ ಸಿಕ್ಸ್ ಮಂತ್ಸು ಟ್ವೆಲ್ ಮಂತ್ಸು ತರ್ಟಿ ಫೋರ್ ಟ್ವೆಂಟಿ ಫೋರ್ ಮಂತ್ಸು ತಗೊಂಡ್ರೆ ಇ ಎಮ್ ಐ ಆಪ್ಷನ್ ಮುಖಾಂತರ ಕೂಡ ನೀವು ಅದನ್ನ ಪೇ ಮಾಡ್ತಾ ಹೋಗ್ಬೋದು ಮಂತ್ಲಿ ಬೇಸಿಸಲ್ಲಿ ಜೊತೆಗೆ ಇಲ್ಲಿ ನಿಮಗೆ ಇದಕ್ಕಿಂತ ರೇಟ್ ಸ್ವಲ್ಪ ಕಮ್ಮಿ ಕೂಡ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಟೆನ್ ಪರ್ಸೆಂಟು ನನ್ನ ಒಂದು ರೆಫರಲ್ ಕೋಡು ಪುನೀತ್ ಲೈವ್ ಅಂತಕ್ಕಂಥದ್ದನ್ನ ಯೂಸ್ ಮಾಡಿದ್ರೆ ಓಕೆ ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಅಂತ ಪುನೀತ್ ಲೈವ್ ಅಂತಕ್ಕಂಥದ್ದು ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಟ್ರಿಲಿಯನ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡಿದ್ದಾರೆ ಇದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ ಡಿಸ್ಕೌಂಟ್ ಸಿಗುತ್ತೆ ಪುನೀತ್ ಲೈವ್ ಅಂತಕ್ಕಂಥದ್ದನ್ನ ನೀವು ಒಂದು ರೆಫ್ರಲ್ ಕೋಡನ್ನ ಯೂಸ್ ಮಾಡಿದ್ರೆ ಫೈನ್ ಓಕೆ ಸೊ ನಿಮಗೆ ಏನು ಡಿಸ್ಕೌಂಟ್ ಸಿಗುತ್ತೆ ಅದು ನಿಮಗೆ ಪ್ರತಿಯೊಂದು ಕೋರ್ಸ್ ಒಂದು ತಿಂಗಳು ತೊಗೊಂಡ್ರು ಅಷ್ಟೇ ಎರಡು ತಿಂಗಳು ಮೂರು ತಿಂಗಳು ತಗೊಂಡ್ರು ನಿಮಗೆ ಈ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಸೊ ಇವತ್ತು ನಾವು ಮಾರುತ ಬಳಿಗೆ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಮಾರುತಗಳ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಮುಖ್ಯವಾಗಿ ಏನು ನಾವು ಡಿವೈಡ್ ಮಾಡ್ತೀವಿ ಭೂಮಿನ ಒಂದು ವಲಯಗಳಾಗಿ ಮಾಡ್ತೀವಿ ಅದು ನಿಮ್ಗೆ ಗೊತ್ತಿರಬೇಕು ಸಮಭಾಜಕ ವೃತ್ತ ನಿಮಗೆ ಗೊತ್ತಿದೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಮಕರ ಇಪ್ಪತ್ತ್ ಮೂರು ಡಿಗ್ರಿ ಕರ್ಕಾಟಕ ಸಂಕೃತಿ ವೃತ್ತ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ ಮತ್ತೆ ಆರ್ಟಿಕ್ ವೃತ್ತ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಆಫ್ ಡಿಗ್ರಿ ಅಂಟಾರ್ಟಿಕ್ ವೃತ್ತ ಶೀತ ವಲಯ ಓಕೆ ನೈಂಟಿ ಡಿಗ್ರಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದು ಮುಖ್ಯವಾಗಿ ಗೊತ್ತಿರತಕ್ಕಂಥದ್ದು ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಭೂಗೋಳಶಾಸ್ತ್ರದ ಏನು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಾಗಿರ್ತಾರೆ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ ಜೊತೆಗೆ ನಿಮ್ಗೆ ಇದಕ್ಕಿಂತ ಹೆಣ್ಣು ಹೆಚ್ಚು ಬೇಸಿಕ್ ಬೇಕು ಅಂದರೆ ಈಗ ನಾನು ತೊಗೊಂಡಿರೋದು ಮಾರುತಗಳು ಓಕೆ ಮಾರುತಗಳು ವಾಯುಗೋಳ ಈ ಮಾರುತಗಳು ವಾಯುಗೋಳ ಅಂತಕ್ಕಂಥ ಒಂದು ಟಾಪಿಕ್ ಮೇಲೆ ನಿಮ್ಗೆ ಗೊತ್ತಿದೆ ನಾನು ಪಾರ್ಟ್ ಒನ್ನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೆಟ್ ಒನ್ ಸೆಟ್ ಒನ್ ಅಂತಕ್ಕಂಥದ್ದು ಜಿಯೋಗ್ರಫಿ ಎಮ್ ಸಿ ಕ್ಯೂ ನೋಡಿ ಅಲ್ಲ ನಾನು ಜಿಯೋಗ್ರಫಿನ ಎಸ್ ಎಷ್ಟು ವಿಧಗಳು ಮಾಡ್ಬೋದು ಸೊ ಎಷ್ಟು ವಿಧಗಳಾಗಿ ಮಾಡ್ಬೋದು ಅಲ್ಲಿ ನಿಮಗೆ ಏನೇನಿರ್ತದೆ ಅಂದರೆ ಈ ವಿಧಗಳಲ್ಲಿ ನಿಮಗೆ ಏನೇನಿರುತ್ತೆ ಅಂತ ಹೇಳಿದ್ದೀನಿ ಶಿಲಾಗೋಳ ಆಯಿತಾ ಲೀಥೋಸ್ಪಿಯರ್ ಅದೇ ಥರ ಅಟ್ಮೋಸ್ಪಿಯರ್ ಅಂದರೆ ವಾಯುಗೋಳ ಜಲಗೋಳ ಹೈಡ್ರೋಸ್ಪಿಯರ್ ಜೀವಗೋಳ ಅಂತ ಮಾಡ್ಬೋದು ಅಂತ ಹೇಳಿದೀನಿ ಈ ವಾಯುಗೋಳದ ಬಗ್ಗೆ ಇವತ್ತು ನಾವು ಸೆಟ್ ಟೂ ಮತ್ತು ಸೆಟ್ ತ್ರೀ ಮತ್ತು ಸೆಟ್ ಫೋರ್ ಏನಿದೆ ವಿಡಿಯೋಸು ಮೂರು ಮತ್ತು ನಾಲ್ಕು ಇದು ಮಾರುತಗಳ ಬಗ್ಗೆ ಬೇಸ್ಡ್ ಆಗಿರ್ತಕ್ಕಂಥದ್ದು ಸೊ ಇವತ್ತು ನಾಲ್ಕನೇ ವಿಡಿಯೋ ಇದೀವಿ ಮೂರನೇ ವಿಡಿಯೋ ಕಂಟಿನ್ಯೂಷನ್ ಇದು ಸೊ ಮೂರನೇ ವಿಡಿಯೋ ನೋಡಿ ನಿಮಗೆ ಒಂದಷ್ಟು ಬೇಸಿಕ್ಸ್ ಕೂಡ ಕವರ್ ಮಾಡಿದ್ದೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ ವಾಯುಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅಟ್ಮೋಸ್ಫಿಯರ್ ಬಗ್ಗೆ ತಿಳ್ಕೊಬೇಕಂದ್ರೆ ಅದರ ಕಂಪೋಸಿಷನ್ಸ್ ಏನೋ ಅದು ಹೆಂಗೆ ವರ್ಕ್ ಆಗುತ್ತೆ ಮಾರುತಗಳು ಹೆಂಗೆ ಫ್ಲೋ ಆಗುತ್ತೆ ವಿಧವಗಳು ಏನು ಸೊ ಯಾಕೆ ಅದೇ ದಿಕ್ಕಲ್ಲಿ ಬಿಸುತ್ತೆ ಇದೆಲ್ಲ ನಿಮ್ಗೆ ಬೇಸಿಕ್ಸ್ ಬೇಕು ಅಂದ್ರೆ ಮಳೆ ಹೆಂಗೆ ಬರುತ್ತೆ ಮೋಡಗಳು ಹೆಂಗಾಗುತ್ತೆ ಅವಾಗುಣ ಮತ್ತೆ ವಾಯುಗುಣ ಹೆಂಗ್ ಹೇಗೆ ಇದಾಗಿ ಡಿಸೈಡ್ ಮಾಡೋದು ಇದೆಲ್ಲ ತಿಳ್ಕೊಬೇಕು ಅಂದ್ರೆ ಇದರ ಪ್ಲೇ ಲಿಸ್ಟ್ ಕೂಡ ಅನ್ ಅಕಾಡೆಮಿಲಿ ನೋಡ್ಬೋದು ಕೂಡ ವಾಯುಗೋಳ ಬೈ ಪುನೀತ್ ಅಂತಿದೆ ಅಂದರೆ ಜಿಯೋಗ್ರಫಿ ಬೈ ಪುನೀತ್ ಅಂತ ಅಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು ಫೈನ್ ಸೊ ಇವತ್ತು ನಾವು ಮೊದಲನೇ ಕ್ವಶನ್ ಈ ಕ್ವಶನ್ ನೋಡಿ ವಾಯುಗೋ ವಾಯುಮಂಡಲ ಮತ್ತು ಮಾರುತಗಳು ಇದನ್ನು ಆಲ್ರೆಡಿ ನಾನು ಎಂಟೊಂಬತ್ತು ಕ್ವೇಶನ್ ಮುಗಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಇವಾಗ ಇನ್ನು ರಿಮೈನಿಂಗ್ ಪೋರ್ಷನ್ಸ್ ನಾವು ಕಂಪ್ಲೀಟ್ ಮಾಡ್ತೀವಿ ಎಷ್ಟೆಡೆ ಸ್ನೇಹಿತರೆ ನಾನು ನಿಮಗೆ ಈ ಒಂಬತ್ತು ಹತ್ತನೇ ಕ್ವಶನ್ ನಿಮಗೆ ಮಾರ್ಕ್ ಮಾಡಿ ಆನ್ಸರ್ ಅಂತ ಹೇಳಿದ್ದೆ ಓಕೆ ಬಿಕಾಸ್ ನಾನು ನಿಮಗೆ ಬೇಸಿಕ್ ಕವರ್ ಮಾಡಬೇಕಾಗುತ್ತೆ ಪ್ರತ್ಯವರ್ತ ಮಾರುತಗಳು ಉಂಟಾಗೋದು ಈ ಕಾರಣದಿಂದ ಅಂತಿದೆ ಓಕೆ ಕಾರಣಗಳು ಏನೇನೋಂಥ ಆಪ್ಷನಲ್ಲಿ ನೋಡಿ ಆಯ್ತಾ ಮತ್ತೆ ಭೂಮಿಯ ಮೇಲಿನ ವಾಯುಮಂಡಲದ ವಾಯುಮಂಡಲದ ಒತ್ತಡ ಅಂದರೆ ಒತ್ತಡ ಆದರೆ ಇದು ಪ್ರೆಷರ್ ಬೆಲ್ಟ್ ಗೊತ್ತಿರಬೇಕು ವಾಯುಮಂಡಲದ ಪ್ರೆಷರ್ ಬೆಲ್ಟ್ ಗೊತ್ತಿರಬೇಕು ಎಲ್ಲೆಲ್ಲಿ ಯಾವ ಯಾವ ಒಂದು ಅಕ್ಷಾಂಶ ರೇಖಾಂಶಗಳಲ್ಲಿ ಅಕ್ಷಾಂಶಗಳಲ್ಲಿ ಹೆಚ್ಚಾಗಿ ಪ್ರೆಷರ್ ಬೆಲ್ಟ್ ಏನೇನು ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಸೊ ಅದರಿಂದ ಫಸ್ಟು ನಾನು ಇದ್ರ ಬಗ್ಗೆ ಆನ್ಸರ್ ನಿಮ್ಗೆ ಹೇಳ್ತೀನಿ ಇದಕ್ಕೆ ಆನ್ಸರ್ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ಕ್ವಶನ್ ಎಲ್ಲ ಕೇಳಿದೆ ಕರೆಕ್ಟಾಗಿ ಆನ್ಸರ್ ಮಾಡಿದಿರ ಮೋಸ್ಟ್ ಆಫ್ ದ ಪೀಪಲ್ ಓಕೆ ಇದಕ್ಕೆ ರೈಟ್ ಆನ್ಸರು ಸಿ ಕೇಂದ್ರ ಭಾಗದಿಂದ ವೃತ್ತಾಕಾರವಾಗಿ ಹೊರ ಭಾಗಕ್ಕೆ ಬೀಸುವ ಮಾರುತಗಳನ್ನ ನಾವು ಪ್ರತ್ಯಾವರ್ತ ಮಾರುತಗಳು ಅಂತ ಕರಿತೀವಿ ಕೇ ಅಂದರೆ ಕೇಂದ್ರ ಭಾಗದಿಂದ ಹೊರಗೆ ಹೀಗೆ ಬರೋ ಹೀಗೆ ಬೀಸತಕ್ಕಂಥ ಸುರುಳಿ ಆಕಾರದಲ್ಲಿ ಅಂದರೆ ಕೇಂದ್ರದಿಂದ ಹೊರಗೆ ಬೀಸುತ್ತೆ ಅಂದ ಅರ್ಥ ಏನು ಗಾಳಿ ಅಥವಾ ಮಾರುತ ಹೆಂಗೋಗುತ್ತೆ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹಾಗಾದರೆ ಇಲ್ಲಿ ಹೊರಗೆ ವ ಕೇಂದ್ರ ಭಾಗದಿಂದ ವೃತ್ತಾಕಾರವಾಗಿ ಹೊರಗೆ ಬರುತ್ತದೆ ಅಂದರೆ ಕೇಂದ್ರ ಭಾಗ ಏನಾಗಿರುತ್ತೆ ಹೈ ಪ್ರೆಷರ್ ಬೆಲ್ಟ್ ಆಗಿರುತ್ತೆ ಹೆಚ್ಚು ಒತ್ತಡ ಪ್ರದೇಶ ಆಗಿರುತ್ತೆ ಅಲ್ವಾ ಐ ವಿಲ್ ಎಕ್ಸ್ಪ್ಲೇನ್ ಓಕೆ ಡೋಂಟ್ ವರಿ ಐ ವಿಲ್ ಎಕ್ಸ್ಪ್ಲೈನ್ ಇದಕ್ಕೆ ಆನ್ಸರು ಸಿ ಓಕೆ ನೆಕ್ಸ್ಟ್ ಹತ್ತನೇದಕ್ಕೆ ಭೂಮಿಯ ಮೇಲಿನ ವಾಯುಮಂಡಲ ವಾಯುಮಂಡಲದ ಒತ್ತಡ ಸೊ ಮೇಲೆ ಹೋಗ್ತಾ ಹೋಗ್ತಾ ಒತ್ತಡ ಏನಾಗುತ್ತೆ ಕಮ್ಮಿ ಆಗುತ್ತೆ ತರಕೊಂಡು ಹೋಗಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬಿ ಇಸ್ ದ ಆನ್ಸರ್ ಇಲ್ಲಿ ಸಿ ಇಸ್ ದ ಆನ್ಸರ್ ಈಗ ನಾನು ನಿಮಗೆ ಬೇಸಿಕ್ಸ್ನ ಸ್ವಲ್ಪ ಕವರ್ ಮಾಡ್ತೀನಿ ನೋಡಿ ಆವೃತ ಮಾರ್ತಗಳು ಪ್ರತ್ಯಾವರ್ತ ಮಾರುತಗಳನ್ನು ನಾವು ಅನಿಶ್ಚಿತದ ಮಾರುತಗಳು ಅಂತ ಕರಿತೀವಿ ಏನು ಅನಿಶ್ಚಿತದ ಮಾರ್ತಗಳು ಅಂತ ಕರಿತೀವಿ ಆವೃತ ಮಾರ್ತಗಳು ಅಂದರೆ ನಿಮಗೆ ಸೈಕ್ಲೋನ್ ಅಂತ ಹೇಳ್ತೀವಿ ಪ್ರತ್ಯಾವರ್ತ ಮಾಡಲು ಆ್ಯಂಟಿ ಸೈಕ್ಲೋನ್ ಅಂತ ಹೇಳ್ತೀವಿ ಇಲ್ಲಿ ನಾನು ತುಂಬ ಡೀಟೇಲ್ ಆಗಿ ಅದ್ರ ಬೇ ಹೆಂಗಾಗುತ್ತೆ ಏನು ಅಂತ ಡೀಟೇಲ್ ಆಗಿ ಹೋಗಲ್ಲ ಈ ಎಮ್ ಸಿ ಕ್ಯೂ ಸಾಲ್ವ್ ಮಾಡೋಕ್ಕೆ ಎಷ್ಟು ಬೇಕಾದ ಹೇಳ್ತೀನಿ ನಾನು ವಾಯುಗೋಳದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬೇಸಿಕ್ಸ್ ಚಾಪ್ಟರ್ ವೈಸ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿಟ್ಟಿದ್ದೀನಿ ಓಕೆ ಫೈನ್ ಸೊ ಇಲ್ಲಿ ನೀವು ಒಂದು ತಿಳ್ಕೊಬೇಕು ಈ ಕ್ವಶನ್ ಡೈರೆಕ್ಟಾಗಿ ಕೇಳೋದು ಉಂಟು ಉತ್ತರಾರ್ಧ ಗೋಳದಲ್ಲಿ ಓಕೆ ಭೂಮಿ ತೊಗೊಂಡ್ರೆ ಎರಡು ಭಾಗ ಮಾಡ್ರಿ ದಕ್ಷಿಣಾರ್ಧ ಗೋಳ ಉತ್ತರಾರ್ಧ ಗೋಳ ಅಂತ ಮಾಡಿದ್ರೆ ಉತ್ತರಾರ್ಧ ಗೋಳದಲ್ಲಿ ಸೈಕ್ಲೋನ್ ಇದೆಯಲ್ಲ ಆವರ್ತ ಮಾರ್ತೆಗಳು ಗಡಿಯಾರದ ವಿರುದ್ಧ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ದಿಕ್ಕಿಗೆ ತಿರುಗುತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಅಂದ್ರೆ ಏನು ಆವೃತ್ತ ಮಾರುತಗಳು ಯಾವಾಗಲೂ ಆ ಫಸ್ಟು ಆವೃತ ಮಾರುತಗಳಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಆವೃತ ಮಾರ್ತಗಳಂದರೆ ಮಧ್ಯ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಸುತ್ತಲೂ ಹೆಚ್ಚು ಒತ್ತಡ ಪ್ರದೇಶ ಇರುತ್ತೆ ಆವಾಗ ಸುತ್ತಲಿನ ಪ್ರದೇಶದಿಂದ ಮಧ್ಯಕ್ಕೆ ಬರ್ತಕ್ಕಂಥದ್ದು ಓಕೆ ಮಧ್ಯಕ್ಕೆ ಬೀಸ್ತಕ್ಕಂಥದ್ದು ಓಕೆ ಮಧ್ಯಕ್ಕೆ ಬೀಸ್ತಕ್ಕಂಥದ್ದು ಸೊ ಅಂದರೆ ಹೆಚ್ಚು ಒತ್ತಡ ಪ್ರದೇಶ ಇರುತ್ತೆ ಕಡಿಮೆ ಒತ್ತಡ ಪ್ರದೇಶ ಸೆಂಟರ್ ಕೇಂದ್ರ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಆಯಿತಾ ಅದನ್ನ ಐ ಅಂತ ಕರಿತೀವಿ ಇಲ್ಲಿ ನೋಡಿ ಐ ಅಂತ ಕರಿತೀವಿ ಆದರೆ ಇದು ಉತ್ತರಾರ್ಧಗಳಲ್ಲಿ ಈ ಈ ರೀತಿ ಬಿಸುತ್ತೆ ಓಕೆ ಇನ್ನೊಂದು ಸ್ವಲ್ಪ ತೋರಿಸ್ತೀವಿ ನೋಡಿ ಈ ರೀತಿ ಬಿಸುತ್ತೆ ಅಂದರೆ ಇದೇನು ಗಡಿಯಾರದ ವಿರೋಧ ದಿಕ್ಕು ಅಲ್ವಾ ಈ ರೀತಿ ಬಿಸ್ತಕ್ಕಂಥದ್ದು ಸೊ ಅದಕ್ಕೆ ಆವೃತ ಮಾರ್ಧಗಳು ಉತ್ತರಾರ್ಧಗಳು ಗಡಿಯಾರದ ವಿರೋಧ ದಿಕ್ಕು ಅಂದರೆ ಆಂಟಿ ಕ್ಲಾಕ್ ವೈಸ್ ಅದೇ ದಕ್ಷಿಣಾರ್ಧಗಳಲ್ಲಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ಓಕೆ ಗಡಿಯಾರದ ದಿಕ್ಕಿಗೆ ಅನು ಇದಕ್ಕೆ ಕಾರಣ ಏನು ಹೇಳಿ ಕೊರಿಯೋಲಿಸ್ ಫೋರ್ಸ್ ಅಂತ ಹೇಳ್ತೀವಿ ಅಂದರೆ ಭೂಮಿಯ ಒಂದು ತಿರುಗುವ ಚಲನೆ ಇರುತ್ತಲ್ಲ ಕರಿಯೋಲಿಸಿಸಿಸ್ ಫೋರ್ಸ್ ಫೋರ್ಸ್ ಫೋರ್ಸಿಂದ ಆಗ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಆಗುತ್ತೆ ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಎಕ್ಸ್ಪ್ಲೈನ್ ಇಟ್ ಮಚ್ ಓಕೆ ಫೈನ್ ಸೊ ಪ್ರತ್ಯಾವರ್ತ ಮರತಗಳಂದ್ರೂ ಇದ್ರ ಉಲ್ಟ ಆ್ಯಂಟಿ ಕ್ಲಾಕ್ವೈಸ್ ಅಂದರೆ ಇದ್ರೂ ಉಲ್ಟಾ ಆ್ಯಂಟಿಸೈಕ್ಲೋನ್ಸ್ ಇದ್ರೂ ಉಲ್ಟಾ ಅಲ್ವಾ ಆ್ಯಂಟಿಸೈಕ್ಲೋನ್ಸ್ ಬಂದಾಗ ದಕ್ ಗೋಳದಲ್ಲಿ ನಿಮಗೆ ಆ್ಯಂಟಿಸೈಕ್ಲೋನ್ಸ್ ಅಂದರೆ ಸೈಕ್ಲೋನ್ ಏನಿದೆ ನಾನು ನಿಮ್ಗೆ ಹೇಳಿದೆ ಈಗ ಸೈಕ್ಲೋನ್ ಅಂದ್ರೆ ಏನು ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಹೊರಗಡೆ ಅದ್ರ ಸುತ್ತಲೂ ಅಡಿಕೆ ಒತ್ತಡ ಪ್ರದೇಶ ಇರುತ್ತೆ ಸೊ ಅದರಿಂದ ಸುತ್ತಲಿಂದ ಸೆಂಟ್ರಿಗೆ ಬರ್ತಕ್ಕಂಥದ್ದು ಸೈಕ್ಲೋನು ಆಂಟಿ ಸೈಕ್ಲೋನ್ ಅಂದರೆ ಸೆಂಟ್ರಿಂದ ಸುತ್ತಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ಸೆಂಟ್ರ್ ಏನಾಗಿರುತ್ತೆ ಹೆಚ್ಚು ಒತ್ತಡ ಪ್ರದೇಶ ಇರುತ್ತೆ ಅದ್ರ ಸುತ್ತ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗಿರುತ್ತೆ ಆಗ ಸೆಂಟ್ರಿಂದ ಹೊರಗಡೆ ಬರ್ತಕ್ಕಂಥದ್ದು ಅದಕ್ಕೆ ಇದು ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕದ ಕೆ ಹೋಗ್ತಾ ಇರುತ್ತೆ ಅಂದರೆ ಗಡಿಯಾರ ದಿಕ್ಕು ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅದೇ ದಕ್ಷಿಣಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ಆ್ಯಂಟಿಸೈಕ್ಲೋನ್ಸು ಗಡಿಯಾರದ ವಿರುದ್ಧ ದಿಕ್ಕಿಗೆ ಅಂದರೆ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇರುತ್ತೆ ಇದು ಆ್ಯಂಟಿಸೈಕ್ಲೋನ್ ಇದು ಆ್ಯಂಟಿಸೈಕ್ಲೋನ್ ಎಲ್ಲಿ ಇದು ಉತ್ತರಾರ್ಧಗೋಳ ಇದು ದಕ್ಷಿಣಾರ್ಧಗೊಳ ಇದು ಸೈಕ್ಲೋನ್ ದಕ್ಷಿಣಾರ್ಧಗೊಳ ಇದು ಸೈಕ್ಲೋನ್ ಓಕೆ ಆವರ್ತ ಮಾರುತ ಉತ್ತರಾರ್ಧಗೋಳ ಸೊ ಈಗ ನಿಮ್ಗೆ ಅರ್ಥ ಆಯಿತು ಅದು ಬೀಸುವ ದಿಕ್ಕು ಅದು ಏನಕ್ಕೆ ಹಂಗೆ ಬಿಸುತ್ತೆ ಕಡಿಮೆ ಒತ್ತಡ ಪ್ರದೇಶದಲ್ಲಿರುತ್ತೆ ಅಲ್ಲಿಗೆ ಹೆಚ್ಚು ಒತ್ತಡ ಪ್ರದೇಶದಿಂದ ಬರ್ತಕ್ಕಂಥ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಇದು ವೆರಿ ಇಂಪಾರ್ಟೆಂಟ್ ಮಾರ್ತಗಳು ಚಲನೆ ಯಾವಾಗಲೂ ಆಗುತ್ತೆ ಬೇಕಾದ್ರೆ ಅದು ಡೈರೆಕ್ಟ್ ಕ್ವಶನ್ ನಿಮ್ಗೆ ಎಸ್ ಡಿ ಎಲ್ ಕೇಳ್ಬೋದು ಪಿ ಎಸ್ ಎಲ್ ಕೇಳ್ಬೋದು ಮಾರುತಗಳು ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸ್ತಕ್ಕಂಥದ್ದು ಓಕೆ ಕಡಿಮೆ ಒತ್ತಡ ಪ್ರದೇಶ ಹಂಗೆ ನಿರ್ಮಾಣ ಆಗುತ್ತೆ ಸೂರ್ಯನ ಬೆಳಕು ಬಿದ್ದು ಹೆಚ್ಚು ಕಾದು ವಿಕಸನಗೊಂಡು ಕಡಿಮೆ ಮೇಲಿರೋದ್ರಿಂದ ಇಲ್ಲಿ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು ಅಲ್ವಾ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲಿ ಸೂರ್ಯನ ಕಿರಣ ಜಾಸ್ತಿ ಬೀಳಲ್ಲ ಅಲ್ಲಿ ಹೆಚ್ಚು ಒತ್ತಡ ಪ್ರದೇಶ ಆಗಿ ಕಂಪೇರಿಟಿವ್ಲಿ ಇದಕ್ಕೆ ಹೆಚ್ಚು ಒತ್ತಡ ಪ್ರದೇಶ ಆಗಿರುತ್ತೆ ಸುತ್ತಮುತ್ತ ವೆರಿ ಇಂಪಾರ್ಟೆಂಟ್ ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಏನಾಯಿತು ಕೇಂದ್ರ ಭಾಗದಿಂದ ವೃತ್ತಾಕಾರವಾಗಿ ಹೊರಭಾಗಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಕೇಂದ್ರದಲ್ಲಿ ಹೆಚ್ಚು ಒತ್ತಡ ಪ್ರದೇಶ ಇರುತ್ತೆ ಅಂತಾಯಿತು ವೃತ್ತಾಕಾರವಾಗಿ ಹೊರಭಾಗಕ್ಕೆ ಏನಂತೀವಿ ನಾವು ಪ್ರತ್ಯಾವರ್ತ ಆದರೆ ಕೇಂದ್ರದ ಕಡೆ ಬರತಕ್ಕಂಥದ್ದು ಏನು ಹೇಳ್ತೀವಿ ಆವರ್ತ ಮಾರಾತು ಗೊತ್ತಾಯ್ತಲ್ವಾ ಇಸ್ ಇಸ್ ದ ಒನ್ ಓಕೆ ಫೈನ್ ಸೊ ಇದರಡುಗೂ ಕ್ವೆಶನ್ಸ್ಗು ನಿಮ್ಗೆ ಆನ್ಸರ್ ಗೊತ್ತಾಯಿತು ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಸಮೋಷ್ಣ ಮಂಡಳಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಯು ಸರಿಯಾದದಲ್ಲ ಇಲ್ಲಿ ಕೇಳಿರೋದೇನು ಸರಿಯಾದದಲ್ಲ ಕ್ಲೀನ್ ಕ್ಲೀನಾಗಿ ಓದಬೇಕು ಸ್ನೇಹಿತರೆ ಸರಿಯಾದದ್ದು ಅಂತ ಓದ್ಕೊಂಡು ಎಷ್ಟೊಂದನ ಎಕ್ಸಾಮ್ಗಳಲ್ಲಿ ತಬ್ಬಳ್ದಿರ್ತಾರೆ ಅದಕ್ಕೆ ಎಕ್ಸಾಮ್ಗೆ ಒಪ್ಕ್ರೆ ಮೈಂಡ್ ಹೆಂಗಿರಬೇಕು ಫ್ರೆಶ್ ಆಗಿರಬೇಕು ಜಾಸ್ತಿ ಥಿಂಕ್ ಮಾಡಬಾರ್ದು ಕಾಮಾಗಿರಬೇಕು ಹಿಂದೊಂದು ದಿನ ನಿದ್ದೆ ಮಾಡಿರಬೇಕು ಅಂತ ಇದು ಹೇಳೋ ರೀಸನ್ ಏನಕ್ಕೆ ಅಂದ್ರೆ ಇದಕ್ಕೇನೆ ಯಾಕಂದ್ರೆ ಕ್ವಶನ್ಸ್ ಅಲ್ಲಿ ಸರಿಯಾದದ್ದು ಅಲ್ಲ ಅಂತ ಕೊಟ್ಟಿರ್ತಾನೆ ಯಾವುದು ತಪ್ಪು ಅಂತ ಕೊಡೋದು ಬದಲು ಯಾವುದು ಸರಿಯಾದದಲ್ಲ ಅಂತ ಕೊಟ್ಟಿರ್ತಾನೆ ಓದ್ಬೇಕಾದ್ರೆ ನೀವು ಫಾಸ್ಟಾಗಿ ಏನು ಮಾಡ್ತೀರಾ ಸರಿಯಾದದ್ದು ಅಂತ ಓದ್ತೀರಾ ಇದೇ ತಪ್ಪಾಗೋದು ಓಕೆ ಈ ಆಪ್ಷನ್ ಯಾವುದು ತಪ್ಪು ಅಂತ ನಾವು ನೋಡ್ಬೋದು ವಿತ್ ರೆಸ್ಪೆಕ್ಟ್ ಟು ಸಮೋಷ್ಣ ಮಂಡಲ ಸಮೋಷ್ಣ ಮಂಡಲ ಅಂದ್ರೇನು ಇಂಗ್ಲೀಷಲ್ಲಿ ಏನಂತಾರೆ ಸ್ಟ್ರ್ಯಾಟೋಸ್ಪಿಯಾ ಸ್ಟ್ರ್ಯಾಟೋಸ್ಪಿಯ ಓಕೆ ಸ್ಟ್ರಾಟೋಸ್ಪಿಯಾ ಫೈನ್ ಫೈನ್ ಓಕೆ ಈ ಆಪ್ಷನ್ ನೋಡೋಣ ಬನ್ನಿ ಇದು ವಾಯುಮಂಡಲದಲ್ಲಿ ಪರಿವರ್ತನಾ ವಿರಾಮಕ್ಕಿಂತ ಮೇಲ್ಭಾಗದಲ್ಲಿದೆ ಕರೆಕ್ಟು ಪರಿವರ್ತನ ಅಂದ್ರೆ ಟ್ರೋಪೋಸ್ಪಿಯಾ ಅದಕ್ಕಿಂತ ಮೇಲ್ಭಾಗದಲ್ಲಿದೆ ಹೌದು ಸ್ಟ್ರೇಟೋಸ್ಪಿಯಾ ಟ್ರೋಪೋಸ್ಪಿಯಾಕ್ಕಿಂತ ಮೇಲ್ಭಾಗದಲ್ಲಿದೆ ಅಂದ್ರೆ ಪರಿವರ್ತನಾ ಮಂಡಲದ ಮೇಲ್ಭಾಗದಲ್ಲಿ ಸಮುಷ್ಣ ಮಂಡಲ ಇದೆ ಅಂದ್ರೆ ನಿಮಗೆ ವಾಯುಮಂಡಲದ ವಲಯಗಳ ಬಗ್ಗೆ ಗೊತ್ತಿರಬೇಕು ಅಲ್ಲ ಅಲ್ವಾ ಅದು ಓಜೋನ್ ಪದರವನ್ನು ಹೊಂದಿದ್ದು ಸೂರ್ಯನಿಂದ ಬಿಡುಗಡೆಯಾಗಿ ಬರುವ ನೆರಳತೀತ ಕಿರಣಗಳೊಂದಿಗೆ ಭೂಮಿಗೆ ಬರದಂತೆ ತಡೆಯುತ್ತದೆ ಇದು ಕರೆಕ್ಟು ಓಜೋನಲ್ಲಿ ಇರದೆ ಸ್ಟೇಟೋಸ್ಪಿಯರ್ ಇರೋದು ಓಜೋನು ಅಲ್ವಾ ಸಿ ನಾವು ಹೋಗೋಣ ಬನ್ನಿ ಇದು ವ್ಯತ್ಯಾಸಗೊಳ್ಳುವ ಹವಾಮಾನ ಗುಣದಿಂದ ಮುಕ್ತವಾಗಿಲ್ಲ ಬದಲಾಗಿ ಭೂಮಿಯ ಮೇಲ್ಮೈ ಮೇಲೆ ಬದಲಾಗುತ್ತಾ ಹೋಗುತ್ತದೆ ಈ ಸ್ಟೇಟೋಸ್ಪಿಯರ್ ಹೆಂಗೆ ಬದಲಾಗುತ್ತೆ ಇಲ್ಲಿ ಓಝೋನ್ ಇದೆ ಅಂದ್ರೆ ಭೂಮಿಯ ಮೇಲ್ಮೈಗೆ ಇದು ಒಂದು ತಪ್ಪು ಅಂತಾಯ್ತು ಬಟ್ ನಿರ್ಧಾರ ಮಾಡಬೇಡಿ ಇನ್ನೊಂದು ಕ್ವಶನ್ ಇನ್ನೊಂದು ಆಪ್ಷನ್ ಇರೋದನ್ನು ಓದಿ ಅದು ಹಾರಾಡಲು ಸೂಕ್ತವಾದ ಪರಿಸ್ಥಿತಿ ಒದಗಿಸುತ್ತೆ ಹೌದು ಇದು ಕರೆಕ್ಟ್ ಯಾಕಂದ್ರೆ ಸ್ಟೇಟೋಸ್ಪಿಯರ್ ಅಲ್ಲಿರುತ್ತೆ ಕಾಮ್ ಆಗಿರುತ್ತೆ ಅಲ್ಲಿ ಮಾರುತಗಳು ಜಾಸ್ತಿ ಇರಲ್ಲ ನಮ್ಗೆ ಏನಾದರೂ ಮಳೆ ಮೋಡ ಇದೆಲ್ಲ ಆಗೋದಿಲ್ಲ ನಮಗೆ ಪರಿವರ್ತನಾ ಮಂಡಳದ ಕೆಳಗಡೆ ಪರಿವರ್ತನಾ ಮಂಡಳವನ್ನು ಏನು ಹೇಳ್ತೀವಿ ಸ್ಟ್ರ ಟ್ರೋಪೋ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಓಕೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಅಲ್ವಾ ಸೊ ಅದರಿಂದ ಇದು ಕರೆಕ್ಟ್ ಇಲ್ಲಿ ನಮಗೆ ಜೆಟ್ಗಳು ಜೆಟ್ ವಿಮಾನಗಳು ಓಡಾಡಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಸೊ ದಿಸ್ ಇಸ್ ರಾಂಗ್ ಸರಿಯಾದದ್ದೆಲ್ಲ ಅಂದರೆ ಆಪ್ಷನ್ ಸಿ ರೈಟ್ ರಾಂಗ್ ಅಂದರೆ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಫಾರ್ ದಿಸ್ ಕ್ವಶನ್ಸ್ ಅಲ್ವಾ ಬೇಕರೆ ಇದ್ರ ಬಗ್ಗೆ ಇನ್ನೊಂದ್ಸಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಕವರ್ ಮಾಡಿದ್ದೀನಿ ಬಟ್ ಸ್ಟಿಲ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಅಬೌಟ್ ದಿಸ್ ವಲಯಗಳ ಬಗ್ಗೆ ನೋಡಿ ಇಲ್ಲಿದೆ ನೋಡಿ ವಲಯಗಳು ಅಂದರೆ ಪರಿವರ್ತನಾ ಮಂಡಲ ಝೀರೋ ಇಂದ ಈ ಒಂದು ಹತ್ತು ಕಿಲೋಮೀಟರ್ ತನಕ ಇರುತ್ತೆ ಹತ್ತರಿಂದ ಹನ್ನೆರಡು ಅಂದರೆ ಡಿಪೆಂಡ್ಸು ಹೆಂಗೆ ಅಂತ ಡಿಪೆಂಡ್ಸ್ ಅಂದ್ರೆ ಸಮಭಾಜಕ ವೃತ್ತ ಹೈಟ್ ಇದ್ದರೆ ಮೇಲೆ ಹೋಗ್ತಾ ಹೋಗ್ತಾ ಅಂದರೆ ನಾವು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಥವಾ ಇಲ್ಲಿ ಆರ್ಟಿಕ್ ಸರ್ಕಲ್ ತನಕ ಹೋಗ್ತಾ ಇದ್ದಂಗೆ ಅದರ ಹೈಟ್ ಕಮ್ಮಿ ಆಗ್ತಾ ಹೋಗುತ್ತೆ ಏನು ಮೇಲ್ಗಡೆ ಹೈಟ್ ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲಿ ಹತ್ತರಿಂದ ಹದಿನೈದು ಕಿಲೋಮೀಟರ್ ಇದೆ ಇಲ್ಲಿಗೆ ಹೋಗ್ತಾ ಹೋಗ್ತಾ ಹನ್ನೆರಡು ಹತ್ತು ಎಂಟು ಹಿಂಗೆ ಬರ್ತಾ ಹೋಗುತ್ತೆ ಪರಿವರ್ತನ ಮಂದಲ ಏನ್ತೀವಿ ಇಲ್ಲಿ ನೋಡಿ ಟ್ರೋಪೋಸ್ಪಿಯೋ ಅದ್ರ ಮೇಲಿರ್ತಕ್ಕಂಥದ್ದು ಪರಿವರ್ತನ ವಿರಾಮ ವಿರಾಮ ಅಂತ ಬರುತ್ತೆ ಪಾಸ್ ಅಂತ ಬರುತ್ತೆ ಟ್ರೋಪೋಪಾಝ್ ಅಂತ ಸಮೋಷ್ಣ ಮಂಡಳಕ್ಕೂ ಪರಿವರ್ತನಾ ಮಂಡಳಕ್ಕೂ ಮಧ್ಯ ಆಯ್ತಲ್ವಾ ಅದ್ರ ನೆಕ್ಸ್ಟ್ ಸಮೋಷ್ಣ ಮಂಡಲ ಬರುತ್ತೆ ಸಮೋಷ್ಣ ಮಂಡಲ ಅನ್ನ ಏನಂತೀವಿ ಸ್ಟ್ಯಾಟೋಸ್ಪಿಯರ್ ಅಂತ ಕರಿತೀವಿ ಅಗೇನ್ ಮಧ್ಯಂತರ ಮಂಡಲ ಮೀಸೋಸ್ಪಿಯರ್ ಬರುತ್ತೆ ಇದಕ್ಕೆ ಎರಡಕ್ಕಿಂತ ಮುಂಚೆ ಸ್ಟ್ಯಾಟೋಪಾಝ್ ಅಂತ ಬರುತ್ತೆ ಸಮೋಷ್ಣ ವಿರಾಮ ಅಂತ ಬರುತ್ತೆ ಓಕೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ನಮ್ಗೆ ಬಾಹ್ಯಾಕಾಶ ಮಂಡಲಕ್ಕೂ ಉಷ್ಣ ಮಂಡಲದ ಮಧ್ಯ ಏನಿರುತ್ತೆ ಉಷ್ಣ ಮಂಡ ಮಂಡಲದಲ್ಲಿ ನಮಗೆ ಅಯಾನ್ಗಳು ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ನಮಗೆ ಸ್ಯಾಟಲೈಟ್ಗಳು ನಮಗೆ ಫಿಕ್ಸ್ ಮಾಡೋಕೆ ಈಸಿ ಆಗುತ್ತೆ ಅದು ನಮ್ಮ ಒಂದು ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುತ್ತೆ ಎಲ್ಲಿ ಬರುತ್ತೆ ಅಂದ್ರೆ ಉಷ್ಣ ಉಷ್ಣತಾ ಮಂಡಲದಲ್ಲಿ ಬರುತ್ತೆ ಉಷ್ಣತಾ ಮಂಡಲ ಅಂದ್ರೇನು ಥರ್ಮೋಸ್ಪಿಯರ್ ಅಲ್ಲಿ ಇರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಜೆಟ್ ವಿಮಾನಗಳ ಎಲ್ಲಿರುತ್ತೆ ಪರಿವರ್ತನಾ ವಿರಾಮ ಪರಿವರ್ತನಾ ಮಂಡಲ ಅಂತ ಹೇಳಬೇಕಾಗುತ್ತೆ ಫೈನ್ ಇದೆಲ್ಲ ವೆರಿ ಮತ್ತೆ ಮೋಡ ಮಳೆಯೆಲ್ಲ ಎಲ್ಲ ಆಗುತ್ತೆ ಟ್ರೋಪೋಸ್ಪಿಯರ್ ಕೆಳಗಡೆ ಆಗೋದು ಇದಕ್ಕಿಂತ ಮೇಲ್ಗಡೆ ಆಗಲ್ಲ ವೆರಿ ಇಂಪಾರ್ಟೆಂಟ್ ದಿಸ್ ಥಿಂಗ್ಸ್ ರಿಪೀಟೆಡ್ಲಿ ಆಸ್ಕಿಂಗ್ ಓಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರಲ್ಲೂ ಕೂಡ ಸಿಗುತ್ತೆ ಮತ್ತೆ ಮುಂದೆ ಕೇಳುವಂಥ ಪ್ರಾಬಬಿಲಿಟಿ ಜಾಸ್ತಿ ಇದೆ ಇದ್ರ ಬಗ್ಗೆ ಸೊ ವೆರಿ ಇಂಪಾರ್ಟೆಂಟ್ ಸೊ ಇದ್ರ ಬೇಸಿಕ್ಸ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊತೀನಿ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಅಂದರೆ ಆ ಒಂದು ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಸ್ನೇಹಿತರೆ ಫೈನ್ ಸೊ ಈಗ ನಾವು ಈ ಕ್ವಶನ್ ನೋಡಿದ್ವಿ ಇದನ್ನ ಇದು ರೈಟ್ ಆನ್ಸರ್ ಅಂತ ಹೇಳಿದ್ವಿ ಓಕೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡಿ ಹರಿಕೆನ್ಸ್ಗಳು ಆವೃತ ಮಾರ್ಥಗಳಾಗಿದ್ದು ಇವು ಕಂಡು ಬರುವುದೆ ಹರಿಕೆನ್ಸ್ನ ಎಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ ಹೇಳಿ ಹರಿಕೆನ್ಸ್ ಬರೋದು ಎಲ್ಲಿ ಅದಕ್ಕೆ ನೋಡಿ ಫಸ್ಟು ನಾವು ಹರಿಕೆನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಹ ಎಲ್ ಈಗ ನಾವು ಏನಂತೀವಿ ನಮ್ಮ ಒಂದು ಹಿಂದೂ ಮಹಾಸಾಗರದ ಹತ್ರ ಭಾರತದ ಹತ್ರ ಏನಂತ ಕರಿತೀವಿ ಮಾನ್ಸು ಸೈಕ್ಲೋನ್ಸ್ ಅಂತ ಕರಿತೀವಿ ಆ ರೀತಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ ಅದನ್ನ ನೀವು ತಿಳ್ಕೊಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿದೆ ಒಂದಷ್ಟು ಸ್ಥಳೀಯ ಮಾರ್ತಗಳು ತಂದೀನಿ ಚಿನೂಕ್ ಸ್ಥಳೀಯ ಮಾರ್ತನಗಳು ತಿಳ್ಕೊಳ್ಳಿ ಹರಿಕೆನ್ಸು ನಾನು ಹೇಳ್ತೀನಿ ಸ್ಥಳೀಯ ಮಾರ್ತಲ್ಲಿ ಚಿನೂಕ್ ಅಂತ ಇರ್ತಾರೆ ಉತ್ತರ ಅಮೆರಿಕದ ರಾಕಿ ಫೋನ್ಸ್ ಅಂತಕ್ಕಂಥದ್ದು ಯುರೋಪಿನ ಆಲ್ಫ್ ಪರ್ವತ ಹತ್ರ ಸಿರಕ್ ಆಫ್ರಿಕಾ ಅಥವಾ ಇಟಲಿ ಹರಮಟಾಸ್ ಅಂತಕ್ಕಂಥದ್ದು ಪಶ್ಚಿಮ ಆಫ್ರಿಕಾ ಅಥವಾ ಗಾನ ನೈಜೀರಿಯಾ ಮಿಸ್ಟಲ್ ಅಂತಕ್ಕದ್ದು ಫ್ರಾನ್ಸ್ ಅಲ್ಲಿ ಕರೀತಾರೆ ಇದು ಸ್ಥಳೀಯ ಮಾರ್ತ ಓಕೆ ಬೋರೋ ಅಂತದ್ದು ಇಟಲಿಯಲ್ಲಿ ಕರೀತಾರೆ ಬಿಲ್ಲಿ ಬಿಲಿ ಆಸ್ಟ್ರೇಲಿಯಾದಲ್ಲಿ ಕರೀತಾರೆ ನಾರ್ತ್ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ಕರೀತಾರೆ ಭಾರತದಲ್ಲಿ ಅಲ್ಲಿ ಏನ್ ಕರೀತಾರೆ ಲೂ ಅಂತ ಕರೀತಾರೆ ನೋಡಿ ಪಾಕಿಸ್ತಾನ ಭಾರತ ಲೂ ಅಂತ ಕರೀತಾರೆ ಟ್ಯಾರ್ ನೆಡೋ ಅಂತಕ್ಕಂಥ ವಲಯ ಬರ್ಗ್ ದಕ್ಷಿಣ ಆಫ್ರಿಕಾ ಟೈಫೂನ್ ಚೀನಾ ಮತ್ತು ಸ ಜಪಾನ್ಗಳಲ್ಲಿ ಚೈಫೂನ್ ಅಂತ ಕರೀತಾರೆ ನ್ಯೂಜಿಲೆಂಡ್ ಅಲ್ಲಿ ನಾರ್ತ್ ವೆಸ್ಟರ್ ಅಂತ ಕರೀತಾರೆ ಓಕೆ ವೆರಿ ಇಂಪಾರ್ಟೆಂಟ್ ಇದೊಂದು ನೀವು ತಿಳ್ಕೊಂಡಿರಬೇಕಾಗುತ್ತೆ ಇದಲ್ಲದೆ ಇನ್ನೊಂದಷ್ಟು ನಾನು ನಿಮಗೆ ಇಲ್ಲಿ ವಲಯಗಳ ಮುಖಾಂತರ ಸ್ಥಳೀಯ ಮಾರ್ತಗಳನ್ನು ತಂದಿದ್ದೀನಿ ಲೂ ಭಾರತ ಆದರೆ ಬ್ರಿಕ್ ಫೀಲ್ಡರ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಬ್ರಿಕ್ ಫೀಲ್ಡರ್ ಅಂತಲೇ ಕರೀತಾರೆ ಬಿಸರ್ಡ್ ಬಿಸರ್ಡ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು ರಿಪೀಟೆಡ್ ಆಸ್ಕಿಂಗ್ ಕ್ವಶನ್ ಇದು ಅದು ಹಿಮಗಳು ಉದುರ್ತಾ ಇರುತ್ತೆ ಹಿಮಗಳು ಮಳೆ ರೀತಿ ಬರ್ತಾ ಇರುತ್ತೆ ಸೊ ಅದನ್ನು ಬಿಸರ್ಡ್ ಅಂತ ಕರೀತಾರೆ ಉನ್ನತ ಅಕ್ಷಾಂಶ ಅಂದ್ರೆ ನಿಮಗೆ ಐಸ್ಲ್ಯಾಂಡ್ ನಾರ್ವೆ ಅಲ್ಲಿ ಸಿಗ್ತಕ್ಕಂಥದ್ದು ಉನ್ನತ ಅಕ್ಷಾಂಶ ಅಂದ್ರೆ ಈ ಒಂದು ಏರಿಯಾದಲ್ಲಿ ಸಿಗ್ತಕ್ಕಂಥದ್ದು ಅದು ಕಂಡು ಬರ್ತಕ್ಕಂಥದ್ದು ಸಹಾರ ಮರುಭೂಮಿ ಹರಮಟಾಸ್ ಪಶ್ಚಿಮ ಆಫ್ರಿಕಾ ಫೋಕ್ಸ್ ಉತ್ತರ ಆಲ್ಫಾಕ್ ಮಿಸ್ಟಲ್ ಫ್ರಾನ್ಸ್ ಚಿನ್ ಯು ಎಸ್ ಅದರದ್ದು ಇನ್ನೂ ಕೂಡ ಇಲ್ಲಿದೆ ಮಾರ್ಕ್ ಮಾಡಿದ್ದೀನಿ ಎ ಬಿ ಸಿ ಡಿ ಇ ಅಂತ ಎಲ್ಲ ಮಾರ್ಕ್ ಇದೆ ಇಲ್ಲಿ ಇಟ್ ಓಕೆ ಇದು ರೆಫರ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ರೆಫರ್ ಮಾಡಿ ಎಕ್ಸಾಂಪಲ್ ಕೇಳ್ತಾನೆ ಓಕೆ ಫೈನ್ ಮತ್ತೆ ಜೊತೆಗೆ ಉಪಕರಣಗಳು ತಿಳ್ಕೊಬೇಕಾಗುತ್ತೆ ಈಗೇನು ಮಾರ್ತಗಳಿ ಹೈಡ್ರೋಮೀಟರ್ ಗಾಳಿಯ ತೇವಾಂಶ ವಿಂಡ್ ವೆನ್ ಗಾಳಿಯ ದಿಕ್ಕು ನ ತೋರ್ಸಕ್ಕೆ ವಿಂಡ್ ವೈನ್ ಅಂತ ಕರಿ ವೈನ್ ಅಂತ ಕರೀತಾರೆ ದಿಕ್ಕು ತೋರಿಸುತ್ತದೆ ಅನಿಮೋಮೀಟರ್ ಗಾಳಿಯ ವೇಗ ಇಲ್ಲಿ ಮಾರುತ ವೇಗ ಬ್ಯೂರೋ ಬ್ಯೂರೋಫ್ಲೈ ಸ್ಕೇಲ್ ಅಂತ ನಾವು ಬರುತ್ತೆ ನೋಡೋಣ ಅದು ಮುಂದೆ ಕ್ವಶನ್ ತೊಗೊಂಡಿದ್ದೀನಿ ಅನ್ಸುತ್ತೆ ಅದು ಮಾರುತಗಳ ವೇಗ ಚೆಕ್ ಮಾಡಕ್ಕೆ ಅನಿಮೋಮೀಟರ್ ಕೂಡ ಗಾಳಿಯ ವೇಗ ಚೆಕ್ ಮಾಡುತ್ತೆ ಸೈನೋಮೀಟರ್ ಅಂತ ದಾಖಲಿಸೋದ್ ನೀಲಿ ಬಣ್ಣ ಚೆಕ್ ಮಾಡೋಕ್ಕೆ ಕ್ಲೈನೋಮೀಟರ್ ಅಂತಕ್ಕಂಥದ್ದು ಎತ್ತರವನ್ನು ತಿಳಿಯಲು ಸೆಕ್ಸ್ ಸ್ಟ್ಯಾಂಟ್ಸ್ ಅಂತಕ್ಕಂಥದ್ದು ಎತ್ತರವನ್ನು ಅಳೆಯಲು ಓಕೆ ಇದಿಷ್ಟು ವೆರಿ ಇಂಪಾರ್ಟೆಂಟ್ ತಿಳ್ಕೊಂಡಿರಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಓಕೆ ಫೈನ್ ಈ ಕ್ವಶನ್ ಬನ್ನಿ ಹರಿಕೆನ್ಸ್ ಆವೃತ ಮಾರುತಗಳಾಗಿದ್ದು ಇವು ಕಂಡು ಬರೋದೆ ಹರಿಕೆನ್ಸ್ ಎಲ್ಲಿ ಕಂಡು ಬರುತ್ತೆ ಹರಿಕೇನ್ಗಳು ಬರೋದು ನೀವು ನೋಡ್ತಾ ಇರ್ತೀರ ಅಲ್ವಾ ವೆಸ್ಟ್ ಇಂಡೀಸ್ ಮತ್ತು ಮೆಕ್ಸಿಕೋ ಕಾರ್ಯ ಹತ್ರ ಬರುತ್ತೆ ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಕಾರ್ಯಲ್ಲಿ ಬರುತ್ತೆ ಈ ಜಾಗ ವೆಸ್ಟ್ ಇಂಡೀಸ್ ದ್ವೀಪಗಳು ಮೆಕ್ಸಿಕೋ ಕಾರ್ಯ ಅಂದರೆ ಇದು ಓಕೆ ಮೆಕ್ಸಿಕೋ ಕಾರ್ಯ ಅಂದರೆ ಇದು ಇದು ವೆಸ್ಟ್ ಇಂಡೀಸ್ ದ್ವೀಪಗಳು ಇಲ್ಲಿರೋದು ಇಲ್ಲಿ ಬರ್ತಕ್ಕಂಥದ್ದು ಓಕೆ ಫೈನ್ ನೆಕ್ಸ್ಟ್ ಹೋಗೋಣ ಹೋಗೋಣಿ ವಾಯುಮಂಡಲದ ನಾಲ್ಕು ಪ್ರಮುಖ ಸಂಯೋಜನೆಗಳು ವೆರಿ ಇಂಪಾರ್ಟೆಂಟ್ ಇದು ನೋಡಿ ನಾನು ನಿಮಗೆ ಇಲ್ಲೊಂದು ಕ್ವಶನ್ ಕೇಳ್ತೀನಿ ಈ ಕ್ವಶನ್ಗೆ ಆನ್ಸರ್ ಹೇಳಿ ಮಾಡಿ ನೀವು ನಾನು ವೇಟ್ ಮಾಡ್ತೀನಿ ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಯು ಕ್ಯಾನ್ ಕಮೆಂಟ್ ಇಟ್ ಸೆವೆಂಟೀನ್ಗೆ ಎ ಬಿ ಇನ್ನ ಸೀನಾ ಡೀನಾ ಅಂತ ವಾಯುಮಂಡಲದ ಸಂಯೋಜನೆ ಕಂಪೋಸಿಷನ್ ಅಟ್ಮಾಸ್ಫಿಯರ್ ಕಂಪೋಸಿಷನ್ ಅಂತ ಇಂಗ್ಲೀಷ್ ಇಂಗ್ಲೀಷಲ್ಲಿ ಕರೀತೀವಿ ಅಂದರೆ ನಮ್ಮ ಹರತ ಮೇಲಿರ್ತಕ್ಕಂಥ ಭೂಮಿ ಮೇಲಿರ್ತಕ್ಕಂಥ ವಾಯುಮಂಡಲದಲ್ಲಿ ಪ್ರಮುಖವಾಗಿ ಯಾವ ಗಾಳಿಗಳಿವೆ ಅಥವಾ ಗೇ ಗೇಷಿಯಸ್ ಅಂತ ಕರಿತೀವಿ ಯಾವ ಅನಿಲಗಳಿವೆ ಅಂಥೇಳಿ ಸೊ ಇದು ಕ್ಯಾನ್ಸರ್ ಮಾಡಿ ಫಸ್ಟು ಯಾವುದು ಅಂತ ಎ ಎನ ಡಿನ ಆ್ಯನ್ಸರ್ ಮಾಡಿ ಸ್ನೇಹಿತರೆ ವೆರಿ ಚೆನ್ನಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಒಳ್ಳೆ ಕಾನ್ಸೆಪ್ಟ್ ಇರತಕ್ಕಂಥದ್ದು ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಡಿ ಓಕೆ ಆಮ್ಲಜನಕ ಸಾರ್ವಜನಿಕ ಇಂಗಲ್ ಡೈಆಕ್ಸೈಡ್ ಆರ್ಗನ್ ಯಾಕಂದ್ರೆ ಇಲ್ಲಿ ಪ್ರಮುಖ ಅಂತ ಇರೋದು ವೆರಿ ಇಂಪಾರ್ಟೆಂಟ್ ಇದು ನಿಯೋನು ಸಿಗುತ್ತೆ ನಿಮ್ಗೆ ಆರ್ಗನ್ ಜೊತೆ ನಿಯಾನು ಸಿಗುತ್ತೆ ಇಲ್ಲಿ ಏನು ಕೇಳಿದಾನೆ ಪ್ರಮುಖ ಪ್ರಮುಖ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ವಾಯುಮಂಡಲದಲ್ಲಿ ಅತಿ ಹೆಚ್ಚು ನಮ್ಮ ಅರ್ಥ್ ಅರ್ಥ್ ಅಟ್ಮೋಸ್ಫಿಯರ್ ಕಂಪೋಸಿಷನ್ ಆಯ್ತಾ ಭೂಮಿಯ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಇರತಕ್ಕಂಥ ಅನಿಲ ಯಾವುದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವುದು ಎಸ್ ಪರ್ಸೆಂಟೇಜ್ ಇರತಕ್ಕಂಥ ಅನಿಲ ಸಾರಜನಕನ ಆಮ್ಲಜನಕನ ಹಿಂಗಡ ಎಕ್ಸಡ ಆರ್ಗಾನ ನೀನ ಯಾವುದು ಅಂತ ಕಮೆಂಟ್ ಮಾಡಿ ಓಕೆ ಕಮೆಂಟ್ ಮಾಡಿ ಒಂದು ಹಾಂ ಇಲ್ಲೇ ತಗೊಂಡಿದ್ದೀನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಓಕೆ ಫೈನ್ ಸೊ ಕಮೆಂಟ್ ಮಾಡಿದಿರ ಅಂದ್ಕೊಂಡಿರ್ತೀನಿ ಕರೆಕ್ಟ್ ಆನ್ಸರ್ ರೈಟ್ ಸಾರಜನಕ ಅತಿ ಹೆಚ್ಚಿರೋದು ಸೊ ಇದನ್ನು ಕೇಳ್ತಾನೆ ಇಲ್ಲಿ ನೋಡಿ ಸಾರ್ವಜನಿಕ ನಮಗೆ ತೊಂಬ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟ್ ಅಷ್ಟಿದೆ ನಮ್ಮ ಒಂದು ಭೂಮಿಯ ವಾತಾವರಣದಲ್ಲಿ ಓಕೆ ಅರ್ಥ್ ಅಟ್ಮಾಸ್ಫಿರಿಕಲ್ಲಿ ನೆಕ್ಸ್ಟ್ ಆಕ್ಸಿಜನ್ ಬರುತ್ತೆ ಇಪ್ಪತ್ತು ಪರ್ಸೆಂಟು ಆರ್ಗನ್ ನೋಡಿ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಆರ್ಗನ್ಗಿಂತ ಕಮ್ಮಿ ಇದೆ ಪಾಯಿಂಟ್ ಜೀರೋ ತ್ರೀ ಏಯ್ಟ್ ಪರ್ಸೆಂಟು ಆದರೂ ಎಷ್ಟು ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಪರಿಣಾಮಕ್ಕೆ ಎಷ್ಟು ಇದು ತೊಡಗ ಕಾರಣ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇನ್ನು ಅದು ಬಿಟ್ಟು ಮೈನ್ಯೂಟ್ ಗ್ಯಾಸಸ್ಗಳಿವೆ ನಿಯಾನ್ ಹೀಲಿಯಂ ಆಯಿತಾ ವಾಟ್ರ್ ವೈಪ್ ಕ್ರಿಪ್ಟಾನ್ ಹೈಡ್ರೋಜನ್ ನಿಯಾನ್ ಇಲ್ಲಿ ಆ್ಯಕ್ಚುಲಿ ಹೈಡ್ರೋಜನ್ ಆಗಿರ್ಬೋದು ಹೀಲಿಯಂ ಆಗಿರ್ಬೋದು ಹಗುರವಾದ ಗ್ಯಾಸ್ ಇದು ವಾಯುಮಂಡಲದಲ್ಲಿ ನಿಮಗೆ ಅರ್ಥ ಅಟ್ಮಾಸ್ಫಿಯರ್ ಹಾ ಭೂಮಿಯಿಂದ ಹೊರಗಡೆ ಸಿಗುತ್ತೆ ಅಂದರೆ ಬೇರೆ ಗ್ರಹಗಳಲ್ಲಿ ನಿಮಗೆ ಜಾಸ್ತಿ ಹೈಡ್ರೋಜನ್ ಮತ್ತು ನಿಯಾನ್ ಸಿಗುತ್ತೆ ಯಾಕಂದರೆ ಹಗುರವಾದ ಗಾರಗಳು ಅದಕ್ಕೆ ಇದು ಭೂಮಿಯ ಒಂದು ಗುರುತ್ವಾಕರ್ಷಣ ಸೆಳೆತದಿಂದ ಪಾರಾಗಿ ಹೋಗಿರ್ತಕ್ಕಂಥದ್ದು ಯಾವುದು ಹೈಡ್ರೋಜನ್ ಮತ್ತು ಹೀಲಿಯಂ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕಾನ್ಸೆಪ್ಟು ಕೇಳ್ತಾರೆ ಎಕ್ಸಾಮಲ್ಲಿ ಆಯಿತಾ ನಾನು ಏನೇನು ಹೇಳ್ತೀನಿ ಸ್ನೇಹಿತರೆ ಎಲ್ಲ ಕೇಳ್ ಕೇಳಿರ್ತಕ್ಕಂಥದ್ದು ಮುಂದೆ ಕೇಳ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ಒಂದು ಸೊ ಈ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಕ್ತು ಸೊ ಡಿ ಕರೆಕ್ಟ್ ಆನ್ಸರ್ ಅಲ್ವಾ ಡಿ ಕರೆಕ್ಟ್ ಆನ್ಸರ್ ಇಲ್ಲಿ ನಾನು ಹೇಳಿದೆ ಏನು ಬೇಕಾದ್ರೆ ಕೇಳ್ಬೋದು ಅತಿ ಹೆಚ್ಚು ಇರೋದು ಯಾವುದು ಅಂತ ಕೇಳ್ಬೋದು ಸಾರ್ವಜನಕ ಅಲ್ವಾ ಅತಿ ಹೆಚ್ಚು ಇರೋದು ಯಾವುದು ಅಂತ ಕೇಳ್ಬೋದು ಸಾರಜನಕ ಮತ್ತು ನಿಮಗೆ ಇದನ್ನು ಏ ಅದರ ಒಂದು ಕಂಪೋಸಿಷನ್ ಪರ್ಸೆಂಟೇಜ್ ಮೇಲೆ ನೀವು ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ಬೋದು ಆವಾಗ ಸಾರ್ವಜನಕ ಫಸ್ಟು ಆಮ್ಲಜನಕ ಸೆಕೆಂಡು ಆರ್ಗನ್ ತೆರಡು ಹಿಂಗಾರ್ಟೈಸ್ ಡೈಆಕ್ಸೈಡ್ ಫೋರ್ತು ಅಲ್ವಾ ಇದನ್ನ ಇದನ್ನ ನೀವು ಬರೀಬೇಕಾಗತ್ತೆ ತಿಳ್ಕೊಬೇಕಾಗತ್ತೆ ಆಯಿತಾ ಹೆಂಗ್ ಬೇಕಾದ್ರೆ ನೋಡಿ ಈ ಕ್ವಶನ್ ನಾಲ್ಕು ತರ ಕ್ವೆಶನ್ ಮಾಡ್ಬೋದು ಫೈನ್ ಸಮೋ ಸಮ ತೋಷ್ಣ ವಲಯದ ತಗ್ಗುಗಳು ಅಂದ್ರೆ ಏನು ಸಮತೀತೋಷ್ಣ ವಲಯದ ತಗ್ಗುಗಳು ಅಂದ್ರೆ ತಗ್ಗುಗಳು ಅಂತಂದ್ರೆ ಏನು ಡಿಪ್ರೆಸೆನ್ಸ್ ಅಂತ ಕರಿತೀವಿ ಇಲ್ಲಿ ನೀವು ಇದನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಆನ್ಸರ್ ಮಾಡಿ ಫಸ್ಟ್ ಏನ ಬೀನಾ ಸೀನ ಡಿನ ಆನ್ಸರ್ ಮಾಡಿ ಅವೃತಮಾರುತಗಳಲ್ಲಿ ಕಡಿಮೆ ಒತ್ತಡ ಪ್ರದೇಶಗಳು ಅಂತಾನ ಸಮಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಅಂತಾನ ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವ ಧ್ರುವೀಯ ಪ್ರದೇಶಗಳು ಅಂತ ಉಪ ಕಡಿಮೆ ಒತ್ತಡ ಪ್ರದೇಶ ಅಂತಾನೆ ಆ್ಯನ್ಸರ್ ಮಾಡಿ ಬಟ್ ಇದು ನಿಮಗೆ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಅದರದ್ದು ಬೇಸಿಕ್ಸ್ನ ಕವರ್ ಮಾಡಿಬಿಡ್ತೀನಿ ಓಕೆ ಬೇಸಿಕ್ಸ್ನ ಕವರ್ ಮಾಡ್ಬಿಡ್ತೀನಿ ಆನ್ಸರ್ ಮಾಡಿ ಏನ ಬೀನಾ ಸೀನಾ ಡೀನಾ ಅಂತ ನೀವು ಫಸ್ಟು ಒತ್ತಡ ಪ್ರದೇಶಗಳು ತಿಳ್ಕೊಂಡ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಪ್ರಮುಖವಾಗಿ ನಾವು ಏಳು ಒತ್ತಡ ಪ್ರದೇಶಗಳನ್ನ ಮಾಡ್ಬೋದು ಸಾಮಭಾಜಿಕ ವೃತ್ತದ ಝೀರೋ ಟು ಟೆನ್ ಡಿಗ್ರಿ ಆ ಕಡೆ ಈ ಕಡೆ ಓಕೆ ಫೈವ್ ಟು ಟೆನ್ ಡಿಗ್ರಿ ಅದನ್ನ ನಾವು ಶಾತಿ ಶಾಂತಿ ಕಟ್ ಕಟಿಬಂಧ ವಲಯ ಅಂತ ಕರಿತೀವಿ ಜೊತೆಗೆ ಇದನ್ನ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ ಕಡಿಮೆ ಒತ್ತಡ ಪ್ರದೇಶ ಅಂತ ಕರಿತೀವಿ ಓಕೆ ಅದೇ ನಿಮಗೆ ಮೂವತ್ತರಿಂದ ಅಂದರೆ ಇಪ್ಪತ್ತು ಮೂವತ್ತರಿಂದ ಒಂದು ನಲವತ್ತೈದರ ತನಕ ಮೂವತ್ತರಿಂದ ನಲವತ್ತೈದರ ತನಕ ಉಪ ಉಷ್ಣ ವಲಯದ ಹೆಚ್ಚು ಒತ್ತಡ ಪ್ರದೇಶ ಅಂತ ಕರಿತೀವಿ ಉಪ ಉಷ್ಣ ವಲಯದ ಹೆಚ್ಚು ಒತ್ತಡ ಪ್ರದೇಶ ಅಂತ ಕರಿತೀವಿ ಓಕೆ ಇದು ಹೆಂಗೆ ಅಂತಂದದ್ದು ನಾನು ನಾನು ಆ ಒಂದು ಏಳು ಪಾರ್ಟ್ ಮಾಡಿದ್ದೀನಿ ಅಂತಂದಲ್ಲ ಅಟ್ಮೋಸ್ಫಿಯರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಕ್ಕೆ ಹಂಗೆ ಕರಿತೀವಿ ಏನಕ್ಕೆ ಹಂಗೆ ಆಗುತ್ತೆ ಅಂತ ಬಟ್ ಇಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದಟ್ ಆಮ್ ಜಸ್ಟ್ ನಿಮಗೆ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಇಲ್ಲಿ ಅರವತ್ತು ಡಿಗ್ರಿ ಅಂದರೆ ಅರವತ್ತರಿಂದ ನಿಮಗೆ ಒಂದು ಐವತ್ತೈದರಿಂದ ಅರವತ್ತು ಅರವತ್ತೈದು ಎಪ್ಪತ್ತೈದು ಡಿಗ್ರಿ ತನಕ ನಿಮಗೆ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ ಅಲ್ ಅಂದರೆ ನಿಮಗೆ ಪೋಲಾರ್ ರೀಸನ್ ಅಂತ ನಾನ್ ಅಂದರೆ ನಿಮಗೆ ಸಬ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಅಂದರೆ ಕಡಿಮೆ ಅಲ್ವಾ ಲೋ ಪ್ರೆಷರ್ ಬೆಲ್ಟ್ ಅಂತ ಕರೀತಾರೆ ಅದೇ ರೀತಿ ಧ್ರುವಿಯ ಹೆಚ್ಚು ಒತ್ತಡ ಪ್ರದೇಶ ಅಂದರೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ ಅದೇ ರೀತಿ ಉತ್ತರಾರ್ಧ ಗೋಳದಲ್ಲಿ ಹೆಂಗಿದೆ ದಕ್ಷಿಣಾರ್ಧ ಗೋಳದಲ್ಲೂ ಕೂಡ ಅದೇ ರೀತಿ ಇರುತ್ತೆ ಅಂದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ಅಗೇನ್ ಸೇಮ್ ಅದೇ ಒಂದು ಅಕ್ಷಾಂಶಗಳಲ್ಲಿ ನಿಮಗೆ ಉಷ್ಣ ಉಪ ಉಷ್ಣ ವಲಯದ ಹೆಚ್ಚು ಒತ್ತಡ ಪ್ರದೇಶ ಸಿಗುತ್ತೆ ಆಮೇಲೆ ಉಪಧ್ರುವೀಯ ಅರವತ್ತು ಡಿಗ್ರಿ ಹತ್ತ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಮತ್ತೆ ಧ್ರುವೀಯ ಹೆಚ್ಚು ಒತ್ತಡ ಪ್ರದೇಶ ಇರತಕ್ಕಂಥದ್ದು ಇವಾಗ ನೀವು ಇದನ್ನು ತಿಳ್ಕೊಂಡ್ರೆ ಇಲ್ಲೇ ಬರುತ್ತೆ ನಿಮ್ಗೆ ಇಲ್ಲಿ ಬರುತ್ತೆ ಗೊತ್ತಾ ಫೆರಲ್ ಸೆಲ್ ಆಯ್ತಾ ಫೆರಲ್ ಸೆಲ್ ಹ್ಯಾಡ್ಲಿ ಸೆಲ್ ಅಂತೆಲ್ಲ ನೀವು ಕೇಳಿರ್ತೀರ ಫೆರಲ್ ಕೋಶಗಳು ಹ್ಯಾಡ್ಲಿ ಕೋಶಗಳು ಅಂತ ಕೇಳಿರ್ತೀರ ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಏಳು ಪಾರ್ಟ್ ವೀಡಿಯೋಸ್ಗಳು ನೋಡಿದ್ರೆ ಓಕೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಓಕೆ ಅದು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಬರುತ್ತೆ ಸೊ ಎಲ್ಲಿ ಹಾರ್ಸ್ ಲಾಟಿಟ್ಯೂಡ್ ಕಮೆಂಟ್ ಮಾಡಿ ನೀವು ಅಲ್ವಾ ನೀವು ಇದ್ರ ಬಗ್ಗೆ ಓದಿರ್ತೀರ ಭೂಗೋಳ ಓದಿರ್ತೀರ ನೀವು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಯಾವ ಒಂದು ಪೋರ್ಷನಲ್ಲಿ ಕರಿತಾರೆ ಒಂದು ಅಕ್ಷಾಂಶದ ಒಂದು ಡಿಗ್ರಿ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಓಕೆ ಫೈನ್ ಸೊ ಇವಾಗ ನೋಡಿ ಈ ಕ್ವಶನಿಗೆ ಬರೋಣ ಈ ಕ್ವಶನ್ ಗೆ ಬರೋಣ ಈಗ ಈ ಕ್ವಶನ್ ಪ್ರಕಾರ ಏನ್ ಹೇಳುತ್ತೆ ಈ ಕ್ವಶನ್ ಈ ಕ್ವಶನ್ ಏನ್ ಹೇಳುತ್ತೆ ಸಾರಿ ಸಮ ಸಮ ವಲಯದ ತಗ್ಗುಗಳು ಅಂದ್ರೆ ಏನು ಅಂತ ಇದೆ ಸಮತೀತೋಷ್ಣ ವಲಯದ ತಗ್ಗುಗಳು ಅಂತಂದ್ರೆ ಏನು ಇಲ್ಲಿ ನಾನು ನಿಮಗೆ ತಗ್ಗುಗಳು ಅಂದ್ರೆ ಡಿಪ್ರೆಷನ್ ಬಗ್ಗೆ ತೋರಿಸ್ತೆ ಸಮತೀ ಎಲ್ಲಿ ಬರುತ್ತೆ ನಿಮಗೆ ಉಷ್ಣ ಈ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಇದು ಉಷ್ಣ ವಲಯ ಅಲ್ವಾ ಸಮಶೀಸೂಷ್ಣ ವಲಯದಲ್ಲಿ ನಿಮ್ಗೆ ಅರವತ್ತು ಡಿಗ್ರಿ ಹತ್ತಿರ ಬರುತ್ತಲ್ವ ಸಮಶೀಶೋಷ್ಣ ವಲಯ ತೊಂಬತ್ತು ಡಿಗ್ರಿ ಶೀತ ವಲಯ ಇದು ಉಷ್ಣ ವಲಯ ನೀವು ಫಸ್ಟ್ ಸ್ಟಾರ್ಟಿಂಗ್ಗೆ ನಾನು ನಿಮ್ಗೊಂದು ಡ್ರಾಯಿಂಗ್ ತೋರಿಸಿದೆ ಈ ಉಷ್ಣ ವಲಯ ಯಾವುದು ಸಮಶೀಷ್ಣ ವಲಯ ಯಾವುದು ಅಲ್ವಾ ಇಲ್ಲಿ ಸಮೀಸೂಷ್ಣ ವಲಯ ತಗ್ಗೊಳ್ಳು ಅಂತಂದರೆ ಈ ಅರವತ್ತು ಡಿಗ್ರಿ ಹತ್ರ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಡಿಗ್ರಿ ಹತ್ರ ಬರೋದು ಸಮಸ್ಯೆ ಉಷ್ಣ ವಲಯ ಗೊತ್ತಿದೆ ನಿಮಗೆ ಅಲ್ವಾ ಕರ್ನಾಟಕ ಸಂಕ್ರಾಂತಿ ಇರುತ್ತೆ ಹತ್ರ ಬರೋದು ಸಮಶೀಷ್ಣ ವಲಯ ಗೊತ್ತಿದೆ ಹಾಗಾರೆ ಈ ಸಿಕ್ಸ್ಟಿ ಡಿಗ್ರಿ ಹತ್ರ ಬರ್ತಕ್ಕಂಥದ್ದು ಯಾವುದು ನೋಡಿ ಉಪಧ್ರುವ ನನ್ನ ನಿಮ್ಗೆ ಹೇಳ ಉಪಧ್ರುವ ಕಡಿಮೆ ಒತ್ತಡ ಪ್ರದೇಶ ಆನ್ಸರ್ ಇಸ್ ಡಿ ನೋಡೋಣ ಇದನ್ನ ಇನ್ನೊಂದ್ಸಲ ಡ್ರಾಯಿಂಗ್ ಅಲ್ಲಿ ನಿಮಗೆ ಆನ್ಸರ್ ಇಸ್ ಡಿ ಇದು ಡಿ ಡ್ರಾಯಿಂಗ್ ಡ್ರಾಯಿಂಗಲ್ಲಿ ನೋಡಿ ಸಲ ನೋಡಿ ಸಮಸ್ಟ್ ಒಲೆಯದ ಅರವತ್ತು ಡಿಗ್ರಿ ನೋಡಿ ಉಪಧ್ರುವ ಕಡಿಮೆ ಒತ್ತಡ ಪ್ರದೇಶ ಲೋ ಪ್ರೆಷರ್ ಬೆಲ್ಟ್ ಅರ್ಥ ಆಯ್ತಲ್ವಾ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಪಶ್ಚಿಮ ಮಾರುತಗಳ ಪ್ರಭಾವಕ್ಕೊಳಗಾಗಿರೋ ರಾಷ್ಟ್ರಗಳೆಂದರೆ ಸೊ ಈ ಹತ್ತೊಂಬತ್ತನೇ ಕ್ವಶನ್ ಸ್ನೇಹಿತರೆ ಪಶ್ಚಿಮ ಮಾರುತಗಳಿಂದ ಪ್ರಭಾವಕ್ಕೊಳಗಿರೋ ರಾಷ್ಟ್ರಗಳು ಯಾವುವು ಪಶ್ಚಿಮ ಮಾರುತಗಳು ಅಂದ್ರೆ ನಿಮ್ಗೆ ಹೇಳಿದೆ ವೆಸ್ಟರ್ಲೀಸ್ ಅಂತ ಕರಿತೀವಿ ಅದೇಲ್ಲಿ ಬರುತ್ತೆ ಮೆಡಿಟೇರಿಯನ್ ರೀಜನ್ ಅಂದ್ರೆ ಈ ಹೈ ಲ್ಯಾಟಿಟ್ಯೂಡ್ ಅಲ್ಲಿ ಬರುತ್ತೆ ಅಲ್ವಾ ಅದೇ ರೀತಿ ದಕ್ಷಿಣ ಗೋಳದಲ್ಲಿ ಹಲ್ಲು ಬಂದ್ರೆ ದಕ್ಷಿಣಾರ್ಧಗಳು ಕೂಡ ಅದೇ ಹೈ ಲ್ಯಾಟಿಟ್ಯೂಡ್ ಅಂದ್ರೆ ಈ ಒಂದು ಏರಿಯಾದಲ್ಲೇ ಬರ್ತಕ್ಕಂಥದ್ದು ಸೊ ವೆಸ್ಟ್ ಇಂಡೀಸ್ ಬಗ್ಗೆ ಪಶ್ಚಿಮ ಭಾರತಗಳ ಬಗ್ಗೆ ನಾವು ನೋಡಬೇಕಂತಂದರೆ ಪಶ್ಚಿಮ ಯುರೋಪ್ ಕರೆಕ್ಟ್ ಇದು ಬ್ರಿಟಿಷ್ ಕೊಲಂಬಿಯಾ ಯು ಎಸ್ ಎ ಕರೆಕ್ಟ್ ಇದು ನೈಋತ್ಯ ಆಫ್ರಿಕಾ ದಕ್ಷಿಣ ಚಿಲಿ ಚಿಲಿ ಅಂದರೆ ಇಲ್ಲಿ ಬರುತ್ತೆ ದಕ್ಷಿಣ ಚಿಲಿ ಇಲ್ಲಿ ಅಲ್ವಾ ಇಲ್ಲಿ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ತಗೊಂಡ್ರೆ ದಕ್ಷಿಣ ಚಿಲಿ ಅಂದರೆ ಈ ರೇ ಈ ರೇಂಜು ಅಂದರೆ ನಾವು ಒಂದು ಭೂಮಿ ಗೋಳಾಕಾರ ತಗೊಂಡ್ರೆ ಇದು ಹೈಲ್ಯಾಟಿಟ್ಯೂಡ್ ದಕ್ಷಿಣ ಅಂದರೆ ನಮ್ಮ ದಕ್ಷಿಣಾರ್ಧ ಗೋಳದಲ್ಲಿ ಬರ್ತಕ್ಕಂಥದ್ದು ನ್ಯೂಝಿಲ್ಯಾಂಡ್ ನ್ಯೂಜಿಲ್ಯಾಂಡ್ ಕೂಡ ಇಲ್ಲೇ ಬರ್ತಕ್ಕಂಥದ್ದು ಗೊತ್ತಲ್ವಾ ಸೊ ಅದ್ರ ಮ್ಯಾಪಲ್ಲೇ ನನಗೆ ತೋರಿಸ್ಬಿಡ್ತೀನಿ ಬನ್ನಿ ಹೋಯಿತು ಮ್ಯಾಪು ಹಾಂ ನೋಡಿ ಚಿಲಿ ಇಲ್ಲಿ ನ್ಯೂಜಿಲ್ಯಾಂಡ್ ಬರ್ತಕ್ಕಂಥದ್ದು ಹೀಗೆ ತಗೊಂಡ್ರೆ ಇಲ್ಲಿ ಮೆಡಿಟೇರಿಯನ್ ಏರಿಯಾ ಅಲ್ವಾ ಸೊ ಹಾಗಾದರೆ ಇಲ್ಲಿ ಈ ಆಪ್ಷನ್ಸಲ್ಲಿ ನೋಡ್ರಿ ನಾವು ಒನ್ ಸೆಕೆಂಡ್ ಹಾಂ ಎಲ್ಲ ಆಪ್ಷನ್ ಕರೆಕ್ಟು ಸೊ ಇದಕ್ಕೆ ಏನು ಆನ್ಸರು ಮೇಲಿನ ಎಲ್ಲವುಗಳು ಓಕೆ ಫೈನ್ ವಾಯುಮಂಡಲದಲ್ಲಿ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದರೆ ಇದಕ್ಕೆ ಕಾರಣವಾಗುತ್ತೆ ಯಾವುದು ಕಾರಣವಾಗುತ್ತೆ ಇದು ಸಿಂಪಲ್ ಕ್ವಶನ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಏನಕ್ಕೆ ಕಾರಣ ಆಗುತ್ತೆ ಇಂಗಾಲ ಡೈಆಕ್ಸೈಡ್ ಹೆಚ್ಚಾದರೆ ಹಸಿರು ಮನೆ ನಿರ್ಮಾಣ ಅಂದರೆ ಏನಾಗುತ್ತೆ ಹೀಟ್ ಆನ್ಸರ್ ಏನು ಹೇಳಿ ಭೂಮಿಯ ಉಷ್ಣಾಂಶ ಕಡಿಮೆ ಆಗುತ್ತೆ ತಪ್ಪು ಭೂಮಿಯ ಉಷ್ಣಾಂಶ ಏ ಏಕ ರೀತಿ ಇರುತ್ತೆ ತಪ್ಪು ನೆರಳಿತ ಕಿರಣಗಳು ಹೆಚ್ಚಾಗುತ್ತೆ ತಪ್ಪು ಏನಾಗುತ್ತೆ ಭೂಮಿಯ ಉಷ್ಣಾಂಶ ಹೆಚ್ಚಾಗುತ್ತೆ ಎ ಇಸ್ ಅ ರೈಟ್ ಆನ್ಸರ್ ಸಿಂಪಲ್ ಕ್ವಶನ್ ಇದು ಸೊ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದಿರ ಅನ್ಕೋತೀನಿ ಫೈನ್ ನೆಕ್ಸ್ಟ್ ಬನ್ನಿ ಹಿಂದೂ ಮಹಾಸಾಗರದಲ್ಲಿ ಈ ಕೆಳಗೊಂಡುಗಳು ಯಾವುದು ಇತರೆ ಮೂರಕ್ಕಿಂತ ಆಗಿಂದಾಗೆ ಹೆಚ್ಚಾಗಿ ಸಂಭವಿಸುತ್ತೆ ಅಂತ ಹೇಳಿ ಯಾವುದು ಹೆಚ್ಚಾಗಿ ಸಂಭವಿಸೋದು ಹಿಂದೂ ಮಹಾಸಾಗರ ಭಾರತದಲ್ಲಿ ಇಲ್ಲಿ ಹಿಂದೂ ಮಹಾಸಾಗರ ಯಾವುದು ಹೇಳಿ ಹರಿಕೆನ್ಸ ಟೈಫೂನ್ಸ ಟೋರ್ನಾಡೋನ ಆವೃತ ಮಾರುತೆಗಳ ಸಿಂಪಲ್ ಆನ್ಸರು ಆವೃತ ಮಾರುತೆಗಳಲ್ವಾ ನಮ್ಮ ಇಲ್ಲಿ ಸೈಕ್ಲೋನ್ಸ್ ಆವೃತ ಮಾಡ್ಕೊಂಡು ಸೈಕ್ಲೋನ್ಸ್ ಅಥವಾ ಇಲ್ಲಿ ಹೇಳೋದು ನಾವು ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದೆ ಹಿಂದೂ ಮಹಾಸಾಗರದಲ್ಲಿ ಆಗೋದ ಸೈಕ್ಲೋನ್ಸ ಕರಿತೀವಿ ಈ ಕಡೆ ಸೈಡ್ ಟೈಫೂನ್ನ ಎಲ್ಲಿ ಚೀನಾ ಜಪಾನ್ ಹತ್ರ ಆಗ್ತಕ್ಕಂಥದ್ದು ಅಲ್ವಾ ಫೈನ್ ಸೊ ಆನ್ಸರ್ ಏನು ಎ ಇಸ್ ದ ಆನ್ಸರ್ ಈ ಕೆಳಕಂಡ ಯಾವ ಮಾರುತು ಸ್ಥಿರವಾದ ಮಾರುತವಲ್ಲ ಯಾವ ಸ್ಥಿರ ಮಾರದ ಮಾರುತವಲ್ಲ ಆವೃತ ಮಾರುತಗಳ ಹರಿಕೆನ್ಸ ಮಾನ್ಸೂನ ಪಶ್ಚಿಮ ಮಾರುತಗಳ ಹೇಳಿ ಇದೆಲ್ಲ ಕಾನ್ಸೆಪ್ಟ್ ಕ್ವೆಶನ್ಸ್ ಸ್ನೇಹಿತರೆ ನೀವು ಏನು ಓದ್ತಿರಲ್ಲ ನೀವು ಎಲ್ಲ ಎಷ್ಟೊಂದು ಜನ ಅನ್ಕೋತೀರಾ ಎಲ್ಲ ಬುಕ್ಕಲ್ಲಿ ಇರುತ್ತೆ ಅಂತ ಬುಕ್ಕಲ್ಲಿ ಯಾವ್ದು ಇರೋಲ್ಲ ಸ್ನೇಹಿತರೆ ನೀವು ಕಾನ್ಸೆಪ್ಟ್ ತಿಳ್ಕೊಬೇಕಷ್ಟೇ ಬೇಸಿಕ್ ತಿಳ್ಕೊಬೇಕು ಫೌಂಡೇಶನ್ ತಿಳ್ಕೊಬೇಕು ಅದ್ರ ಮೇಲೆ ನಿಮಗೆ ಅನ್ವಯಿಕ ಕ್ವಶನ್ಸ್ ಬರುತ್ತೆ ಅತ್ ಅದ್ರ ಮೇಲೆ ನಿಮಗೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರುತ್ತೆ ಓಕೆ ಸೊ ಇದಕ್ಕೆ ಆನ್ಸರ್ ಏನು ಸ್ಥಿರ ಯಾವ ಸ್ಥಿರ ಅಲ್ಲ ಹೇಳಿ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಏನ ಬೀನಾಡಿನ ಕಮೆಂಟ್ ಮಾಡಿ ಯಾವ ಸ್ಥಿರ ಅಲ್ಲ ಕಮೆಂಟ್ ಮಾಡಿ ಎಸ್ ದ ರೈಟ್ ಆನ್ಸರ್ ಇಸ್ ಮಾನ್ಸೂನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹೇಗೆ ಹೇಳಿ ಮಾನ್ಸೂನು ಪ್ರತಿ ವರ್ಷ ಸೇಮ್ ಇರುತ್ತಾ ಒಂದ್ಸಲ ಮಾನ್ಸೂನ್ ಸಿಗದೇ ಇಲ್ಲ ನಮಗೆ ಲಾ ನೀನಾ ಎಲ್ಲಿ ನೀನೋ ಎಲ್ ನೀನಾ ಲಾ ನೀನಾ ಗೊತ್ತಲ್ವ ಲಾ ನೀನೋ ಲಾ ನೀನ ಗೊತ್ತಾ ಆ ಕಾನ್ಸೆಪ್ಟ್ ಒಂದು ನಾನು ಮಾಡಿಲ್ಲ ನಾನು ಹೇಳಿದ್ನಲ್ಲ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡಿದೀನಿ ಅಂತ ಫೈವ್ ಪರ್ಸೆಂಟ್ ಅಂದ್ರೆ ಈ ಲಾನಿನ ಎಲ್ನಿನ ಬಗ್ಗೆ ಕವರ್ ಮಾಡಿಲ್ಲ ಅದನ್ನ ಕವರ್ ಮಾಡಿಕೊಡ್ತೀನಿ ಓಕೆ ಡೋಂಟ್ ವರಿ ಸೊ ಮಾನ್ಸೂನು ಸ್ಥಿರವಾದ ಮಾರುತ ಅಲ್ಲ ಏರಿಳಿತ ಆಗ್ತಾ ಇರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಮಾರುತಗಳ ವೇಗವು ಇದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಸಂಬಂಧಿಸಿದೆ ಮಾರುತ ವೇಗ ಅವುಗಳು ಕೊಂಡೊಯ್ಯುವ ತೇವಾಂಶದ ಪ್ರಮಾಣಕ್ಕ ಸಮುದ್ರದ ಸಾಮೀಪ್ಯಕ್ಕ ಅವು ಚಲಿಸುವ ದಿಕ್ಕಿಗೆ ಅನುಗುಣವಾಗಿ ಕಂಡುಬರುವ ಒತ್ತಡದ ಇಳಿಜಾರಕ್ಕ ಯಾವುದಕ್ಕೆ ಸಂಬಂಧಿಸುತ್ತೆ ಮತ್ತೆ ಅವು ಬೀಸುವ ದಿಕ್ಕ ಹೇಳಿ ಮಾರುತ ವೇಗವು ಇದಕ್ಕೆ ಸಂಬಂಧಿಸುತ್ತೆ ಯಾವುದಕ್ಕೆ ಸಂಬಂಧಿಸಿದೆ ಅದು ವೇಗ ವೇಗ ಯಾವುದಕ್ಕೆ ಸಂಬಂಧಿಸಿದೆ ಎಸ್ ಆನ್ಸರ್ ಮಾಡಿ ದ ರೈಟ್ ಆನ್ಸರ್ ಇಸ್ ಹೇಳ ಸಿ ರೈಟ್ ಆನ್ಸರ್ ಅವು ಚಲಿಸುವ ದಿಕ್ಕಿಗೆ ಅನುಗುಣವಾಗಿ ಕಂಡುಬರುವ ಬರೋ ಒತ್ತಡದ ಇಳಿಜಾರು ಅಂದ್ರೆ ಮಾರುತ ವೇಗ ಹೆಚ್ಚಿಗೆ ಕಮ್ಮಿ ಆಗದಂ ಹೇಳಿ ಆ ಇಳಿಜಾರು ಇದ್ರೆ ಅದು ಹೋಗೋ ಡೈರೆಕ್ಷನ್ ತಕ್ಕಂತೆ ಇಳಿಜಾರು ಸಮವಾಗಿ ಪ್ಯಾರ ಬೇಗ ಹೋಗ್ತವೆ ಅದೇ ಅದು ಅಡೆತಡೆ ಮಾಡಿದ್ರೆ ಅದೇ ಕಮ್ಮಿ ಆಗ್ತವೆ ಅಲ್ವಾ ಸೇಮ್ ಸೊ ಆನ್ಸರ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಫೈನ್ ನೆಕ್ಸ್ಟ್ ಪಾಂಪೊರೋ ಎಂಬುದು ಏನು ಹೇಳಿ ಪಾಂಪೊರೋ ಅನ್ನೋದು ಏನು ಹೇಳಿ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ವಾಟ್ಸ್ ದ ರೈಟ್ ಆನ್ಸರ್ ಎ ಬಿ ಸಿ ಡಿ ಅರ್ಜೆಂಟೈನಾ ಮತ್ತು ಉರುವುಗಳಲ್ಲಿ ಬೀಸುವ ಒಂದು ಶೀತ ಮಾರುತ ಸಮಾಜ ವೃತ್ತದ ಪ್ರದೇಶದಲ್ಲಿರುವ ಕಡಿಮೆ ಒತ್ತಡ ಪ್ರದೇಶ ಪನಾಮ ಪಶ್ಚಿಮ ಕರಾವಳಿ ತೇವಾಂಶದ ಮಾರುತಗಳು ಮಳೆಯನ್ನು ತರುತ್ತದೆ ಅಧಿಕ ಒತ್ತಡ ಪ್ರದೇಶ ಮೊದಲು ನಿರ್ಮಾಣಗೊಂಡು ನಂತರ ಪತ್ತಾಹುತ ಮಾರುತಗಳು ನಿರ್ಮಾಣ ಕಾರಣವಾಗುತ್ತದೆ ಯಾವುದು ಕರೆಕ್ಟ್ ಆನ್ಸರ್ ಹೇಳಿ ಪಾಂಪುರು ಎಂಬುದು ಏನು ಸೊ ಪಾಂಪುರು ಅಂತಕ್ಕಂಥದ್ದು ಏನು ಹೇಳಿ ಎ ಇಸ್ ದ ರೈಟ್ ಆನ್ಸರ್ ಅರ್ಜೆಂಟೈನಾ ಮತ್ತು ಉರುವುಗಳಲ್ಲಿ ಬೀಸುವ ಒಂದು ಶೀತ ಮಾರತನ ಪಾಂಪುರು ಅಂತ ಕರಿತೀವಿ ಓಕೆ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಬನ್ನಿ ಬ್ಯೂ ಫೋರ್ಟ್ ಮಾಪಕ ಬ್ಯೂ ನಾನು ಈಗ ತಾನೇ ಹೇಳಿದೆ ನಿಮಗೆ ಬ್ಯೂ ಫೋರ್ಟ್ ಆಗ ಅಂತ ಕೂಡ ಒಂದಿದೆ ಅಂತ ಹೇಳಿ ಅದು ಏನನ್ನ ತಿಳಿಸೋದ್ರಿಂದ ಮಾರುತದ ವೇಗನ ತಿಳಿಸುತ್ತೆ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳ ಅಂತ ಕರಿತೀವಿ ಯಾವ ಮಾರುತನ ಪ್ರತಿ ವಾಣಿಜ್ಯ ಆಂಟಿಸೈಕ್ಲೋ ಅಂತ ಕರಿತೀವಿ ಚಿನೂಕ್ನ ನ ಟೈಫೂನ್ಸ್ ಆವೃತ ಮಾರುತಗಳ ಪಶ್ಚಿಮ ಮಾರುತಗಳ ನನ್ನ ಮಾರುತಗಳು ಲಾಸ್ಟ್ ಸೆಟ್ ತ್ರೀ ವಿಡಿಯೋ ನೋಡಿ ಸೆಟ್ ತ್ರೀ ವಿಡಿಯೋದಲ್ಲೇ ಹೇಳಿದ್ದೀನಿ ಚಿನೂಕ್ ಟೈಫೂನ್ಸ್ ಈಗ ಟೈಫೂನ್ ಚಿನೂಕ್ ಎಲ್ಲ ಏನು ಈಗ ತಾನೇ ಕಂಪ್ಲೀಟ್ ಇದನ್ನು ಕೂಡ ಹೇಳಿದೆ ನಿಮಗೆ ಇದೆಲ್ಲ ಸ್ಥಳೀಯ ಮಾರುತ ಅಂತ ಹೇಳಿದೆ ಅವೃತ ಮಾರುತಗಳು ಸೈಕ್ಲೋನ್ ಪಶ್ಚಿಮ ಮಾರುತ ಇದೆಯಲ್ಲ ದಿಸ್ ಈಸ್ ಆಂಟಿ ಸೈಕ್ಲೋನ್ ಆನ್ಸರ್ ಇಸ್ ಡಿ ಪಶ್ಚಿಮ ಮಾರುತಗಳು ವೆಸ್ಟರ್ ಲೀಸ್ ಅಂತ ಕರಿತೀವಿ ಅಂತ ಕರೀತಾರೆ ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ ಇದನ್ನ ಓಕೆ ಸೈಕ್ಲೋನ್ ಅದು ಪರಿವರ್ತನಾ ಮಂಡಲ ಮತ್ತು ಸಮೋಷ್ಟ ಮಂಡಲ ಸಂಧಿಸುವ ಪ್ರದರ್ಶನ ಏನಂತ ಸಿಂಪಲ್ ಇದು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಅದರ ಮಧ್ಯ ಇರೋದು ಪರಿವರ್ತನ ವಿರಾಮ ಅಂದ್ರೆ ಟ್ರೋಪೋಪಾಸ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಸಿಂಪಲ್ ಕ್ವಶನ್ ಇದು ನೆಕ್ಸ್ಟ್ ಕ್ವಶನ್ ಬನ್ನಿ ಮಾನ್ಸೂನ್ ಮಾರುತಗಳು ಆರು ತಿಂಗಳ ಕಾಲ ಸಮುದ್ರದ ಕಡೆಯಿಂದ ಭೂಭಾಗ ಕಡೆಗೆ ಮತ್ತೆ ಉಳಿದ ಆರು ತಿಂಗಳ ಕಾಲ ಭೂಭಾಗದಿಂದ ಸಮುದ್ರ ಕಡೆಗೆ ಚಲಿಸುತ್ತವೆ ಮಾನ್ಸೂನ್ ಮಾರುತ ಎರಡು ವಿಧಾನ ನಿಮ್ಗೆ ಹೇಳಿದ್ದೀನಲ್ಲ ನಾನು ಮಾರುತಗಳನ್ನ ಕಂಪ್ಲೀಟ್ ಮಾಡಿದೀನಿ ಬೇಸಿಕ್ ವಿಡಿಯೋಗಳು ನೋಡಿ ಏಳು ಪಾರ್ಟ್ ವಿಡಿಯೋ ಅಂದಳೆ ಅದರಲ್ಲಿ ಇದು ನೈಋತ್ಯ ಮಾನ್ಸೂನ್ ಈಶಾನ್ಯ ಮಾನ್ಸೂನ್ ಅಂದ್ರೆ ಮುಂಗಾರು ಹಿಂಗಾರು ಮಳೆ ಅಂತ ಕರೀತೀವಿ ಫಸ್ಟ್ ಆರು ತಿಂಗಳು ಹಿಂಗೋಗುತ್ತೆ ಆಮೇಲೆ ಆರು ತಿಂಗಳು ಈ ಕಡೆಯಿಂದ ಬೀಸುತ್ತದೆ ಬಿಕಾಸ್ ಆಫ್ ಪ್ರೆಷರ್ ಮತ್ತೆ ಉಷ್ಣಾಂಶದ ವ್ಯತ್ಯಾಸಗಳಿಂದ ಅಲ್ವಾ ಸೊ ಇದನ್ನ ಏನಂತ ಕರಿತಿವಿ ನಾವು ಎಂತ ಕರಿತೀವಿ ಮಾನ್ಸಿಕ ಮಾರುತ ಯಾವ ರೀತಿ ವಿದ್ಯೆಗಳು ಯಾವ ಋತುಕಾಲಿಕ ಮಾರುತಗಳು ಅಲ್ವಾ ಅನಿಶ್ಚಿತ ಮಾರುತಗಳು ಸೈಕ್ಲೋನು ಆವೃತ ಮಾರುತ ಮತ್ತ ಪ್ರತ್ಯರ್ತ ಮಾರುತ ಇದು ಮಾನ್ಸಿಕ ಮಾರುತನಾ ಋತುಕಾಲಿಕ ಮಾರುತಗಳು ಅಲ್ವಾ ಈಸಿ ಕ್ವಶನ್ ಇದು ಬಿಸರ್ಡ್ ನೋಡಿ ಇದು ಕೂಡ ನಾನು ಈಗ ಈಗ ತಾನೇ ಹೇಳ್ತೇನೆ ನಿಮಗೆ ಹಿಂದೊಂದು ಸ್ಲೈಟ್ಗಳಲ್ಲಿ ಬಿಸರ್ಡ್ ಅಂದ್ರೆ ಏನು ಆನ್ಸರ್ ಮಾಡಿ ಏನ ಸಿನ ಡಿನ ಆನ್ಸರ್ ಮಾಡಿ ಸ್ನೇಹಿತರೆ ಸಿಂಪಲ್ ಕ್ವಶನ್ ಇದು ಬಿಸರ್ಡ್ ಅಂದ್ರೆ ಎಸ್ ದ ಕರೆಕ್ಟ್ ಆನ್ಸರ್ ಇಸ್ ಎಸ್ ಆನ್ಸರ್ ಮಾಡಿ ದ ಕರೆಕ್ಟ್ ಆನ್ಸರ್ ಇಸ್ ಸಿ ಕರೆಕ್ಟ್ ಪ್ರಬಲವಾದ ಹಿಮ ಮಾರುತಗಳಿಂದ ಕೂಡಿದ ಭಯಾನಕ ಹಿಮರೂಪ ಅಂದ್ರೆ ಹಿಮ ರೀತಿ ಬೀಳ್ತಕ್ಕಂಥದ್ದು ಮಳೆ ರೀತಿ ಉತ್ತರ ಅಂದ್ರೆ ಎತ್ತರದ ಅಕ್ಷಾಂಶಗಳಲ್ಲಿ ಅಂದ್ರೆ ನಿಮಗೆ ನಾನು ಹೇಳಿದೆ ನಾರ್ವೆ ಐಸ್ಲ್ಯಾಂಡ್ ಆ ಕಡೆ ಬೀಳ್ತಕ್ಕಂಥದ್ದು ಅದನ್ನ ಬಿಸರ್ಡ್ ಅಂತ ಕರಿತೀವಿ ಓಕೆ ಫೈನ್ ಸೊ ಇದು ಮಾರುತಗಳ ಬಗ್ಗೆ ಇನ್ನೂ ಒಂದಷ್ಟಿದ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಟ್ ಫೈವ್ ಅನ್ನ ಮಾಡ್ತೀನಿ ಈ ಕಂಪ್ಲೀಟ್ ನೋಡೋ ಒಂದು ಏಳರಿಂದ ಎಂಟು ಸೆಟ್ ಅಲ್ಲಿ ಕಂಪ್ಲೀಟ್ ಮಾಡೋಣ ಈ ವಿಡಿಯೋಸ್ನ ಸೆವೆನ್ ಟು ಏಯ್ಟ್ ತನಕನೂ ನಾನು ಭೂಗೋಳ ಶಾಸ್ತ್ರನ ಆಲ್ಮೋಸ್ಟ್ ಕವರ್ ಮಾಡೋಕ್ಕಿಲ್ಲ ಟೆನ್ ಆದರೂ ಪರವಾಗಿಲ್ಲ ನಾನು ಆಲ್ಮೋಸ್ಟ್ ಭೂಗೋಳ ಎಮ್ ಸಿ ಕ್ಯೂಸ್ನ ಟೆನ್ ವಿಡಿಯೋ ತಂದು ನಮಗೆ ಮುಗಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಪುನಃ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅನಿಸಿಕೆ ಕೇಳಿ ತಿಳಿಸಿ ಮತ್ತೆ ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರು ನನಗೆ ಕಮೆಂಟ್ ಮಾಡಿದ್ರೆ ನಮಗೆ ಒಂದೊಂದಷ್ಟು ಉಮಾಸ್ ಬರ್ತಾ ಬರುತ್ತೆ ಇನ್ನೊಂದಷ್ಟು ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಗಳು ನಿಮಗೆ ತರಬೇಕು ಅಂತೇಳಿ ಒಳ್ಳೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತೇಳಿ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಕಮೆಂಟ್ ಸೆಕ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು